ನಮಸ್ಕಾರ, ನನ್ನ ಹೆಸರು ಎಸ್ ರಮಣಪ್ಪ ಅಂತೇಳಿ. ಅಖಂಡ ನಭಮಂಡಲದಲ್ಲಿ ಭಾರತ ಮುಕುಟ ಪ್ರಾಯ ಇದ್ದಂಗೆ. ಯಾಕಂದ್ರೆ ಭಾರತ ಹಿಂದೂ ಸಂಸ್ಕೃತಿಯನ್ನು ಹೊಂದಿರುವಂತಹ ದೇಶ. ಈ ಹಿಂದೂ ಸಂಸ್ಕೃತಿಗೆ ಇಷ್ಟು ಒಂದು ಮರ್ಯಾದೆ ಸಿಗಬೇಕಾದ್ರೆ ಇಲ್ಲಿರುವಂತಹ ದೇವಾಲಯಗಳೇ ಕಾರಣ. ಅದರಲ್ಲಿ ನಮ್ಮ ಕರ್ನಾಟಕದ ಶ್ರೀನಿವಾಸಪುರ ತಾಲೂಕಿನಲ್ಲಿ ಇದ್ದೀವಿ. ಶ್ರೀ ಅಂದ್ರೆ ಲಕ್ಷ್ಮಿ, ನಿವಾಸ ಅಂದ್ರೆ ಐ ಮೀನ್ ವಾಸ ಇರುವಂತಹ ಸ್ಥಾನ. ಲಕ್ಷ್ಮಿ ನಿವಾಸವಾಗಿರುವಂತಹ ಸ್ಥಾನವೇ ಶ್ರೀನಿವಾಸಪುರ. ಈ ಶ್ರೀನಿವಾಸಪುರದಲ್ಲಿ ಅನೇಕ ದೇವಾಲಯಗಳಿಗೆ ಪ್ರಸಿದ್ಧಿ. ಆ ಪ್ರಸಿದ್ಧಿಯಾದ ದೇವಾಲಯಗಳಲ್ಲಿ ಈಗ ನಾವು ಕರ್ಕೊಂಡು ಹೋಗ್ತಾ ಇರುವಂತಹ ದೇವಾಲಯವು ಕೂಡ ಬಹಳ ಪ್ರಮುಖವಾದದ್ದು. ಇದು ಯಾವಾಗ ನಿರ್ಮಾಣ ಆಯಿತು, ಹೇಗಾಯಿತು, ಇಲ್ಲಿನ ಗವಿ ಹೇಗಿದೆ ಅನ್ನೋದನ್ನು ಇಲ್ಲಿಂದ ನೋಡ್ತಾ ಹೋಗೋಣ. ನಾವು ಶ್ರೀನಿವಾಸಪುರದಿಂದ ಬಂದರೆ, ಮುಳಬಾಗಿಲು ರೋಡಲ್ಲಿ ಬಂದರೆ, 1 ಕಿಲೋಮೀಟರ್ ಬಂದ ತಕ್ಷಣ ಲೆಫ್ಟ್ ಸೈಡ್ಗೆ ನಾವು ತಿರ್ಕೋಬೇಕಾಗುತ್ತೆ. ಲೆಫ್ಟ್ ಸೈಡ್ ತಿರ್ಕೊಂಡು ಬಂದು ಈ ರೋಡಲ್ಲಿ ಹೀಗೆ ಬರಬೇಕಾಗುತ್ತೆ. ಈ ರೋಡಲ್ಲಿ 1-2 ಕಿಲೋಮೀಟರ್ ಬಂದ ತಕ್ಷಣ ಇಲ್ಲಿ ನೋಡಿ ಒಂದು ಮಹಾದ್ವಾರ ನಿರ್ಮಾಣ ಆಗಿದೆ. ಈ ಮಹಾದ್ವಾರ ನಿರ್ಮಾಣ ಇತ್ತೀಚೆಗೆ ಎಲ್ಲ ಒಂದು 4-5 ವರ್ಷಗಳ ಹಿಂದೆ ನಡೆಸ್ತಾ ಇದ್ದಾರೆ. ಇಲ್ಲಿನ ಧರ್ಮಾತ್ಮರು, ಆ ಪಕ್ಕದಲ್ಲಿರುವಂಥ ಹಳ್ಳಿ ಕಡೆಯವರು ಮತ್ತು ವೆಂಕಟರೆಡ್ಡಿ ಅಂತ ಒಬ್ಬ ಧರ್ಮಾತ್ಮರು ಸೇರಿಕೊಂಡು ಈ ಒಂದು ಮಹಾದ್ವಾರವನ್ನು ಕಟ್ಸ್ತಾ ಇದ್ದಾರೆ. ಇಲ್ಲಿ ಒಳಗಡೆ ಗವಿಗಟ್ಟು ಗಂಗಮ್ಮ ಎಂಬ ಪ್ರಸಿದ್ಧವಾದಂತಹ ಒಂದು ಸಣ್ಣ ಗುಡಿ, ಆ ಗುಡಿಯಿಂದ ಪ್ರಾರಂಭ ಆಗಿ ಒಂದು ಗವಿ ಸಿಗುತ್ತೆ. ಆ ಗವಿಯ ಮಹತ್ವವನ್ನು ಇವತ್ತು ನಿಮಗೆ ನಾವು ತೋರಿಸೋದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಅದು ತುಂಬ ಮಹತ್ವವಾದಂತಹ ಗವಿ ಆಗಿದೆ. ಅದು ಅದು ಇಲ್ಲಿಂದ 10 ಕಿಲೋಮೀಟರ್ಗಳ ದೂರ, ಇಲ್ಲಿಂದ ಸುಮಾರು ಎಲ್ಲಿ ಒಂದು ಕೈವಾರ ತನಕ ಭೂಮಿಯ ಒಳಗೆ ಹೋಗುವಂತಹ ಸುರಂಗ ಮಾರ್ಗವಿದೆ ಅಂತ ಹೇಳಿಬಿಟ್ಟು ತಿಳಿದು ಬಂದಿದೆ. ಬನ್ನಿ ನೋಡೋಣ. ಗವಿಗಟ್ಟೆಯಿಂದ ಕೈವಾರದವರೆಗೂ ಒಂದು ಗವಿಯಲ್ಲಿ ಮಾರ್ಗ ಇದೆ ಅಂತ ಹೇಳ್ತಾರೆ. ಒಂದು ಇನ್ನೊಂದು ಬಂದ್ಬಿಟ್ಟು, ಎರಡನೇದು ಬಂದ್ಬಿಟ್ಟು, ಇಲ್ಲಿಂದ ಗವಿಯಿಂದ ನಂದಿ ಬೆಟ್ಟವರೆಗೂ ಇದೆ ಅಂತ ಹೇಳ್ಬಿಟ್ಟು ಎರಡನೇದಾಗಿ ಹೇಳ್ತಾರೆ ದೊಡ್ಡವರು ಹಿರಿಯರು. ಅಮಾವಾಸ್ಯ ದಿವಸ ಏನಾಗುತ್ತೆ ಅಂತಂದ್ರೆ, ಆ ಗಂಗಮ್ಮ ಟೆಂಪಲ್ ಹತ್ರ 12 ಗಂಟೆ ರಾತ್ರಿಯಲ್ಲಿ, ಆ ಗಂಟೆ 12 ಗಂಟೆಯಲ್ಲಿ ಇದ್ದಂಗೆ ಸೌಂಡ್ ಬರುತ್ತೆ. ಯಾಕೆಂದರೆ ಅಲ್ಲಿನ ಒಂದು ಮಹತ್ವ. ನಾನು ಸರಸ್ವತಮ್ಮ ಅಂತ ಇಲ್ಲಿ ಗವಿಗಟ್ಟೆ ಹತ್ರ ಇರ್ತೀನಿ. ಇಲ್ಲಿ ಗೃಹ ಐತೆ, ಇಲ್ಲಿ ದೇವರ ಸೇವೆ ಮಾಡ್ತೀನಿ ನಾನು. ಇಲ್ಲೊಂದು ನಾಗರಹಾವಿದೆ, ಅಲ್ಲಿ ಸೋಮವಾರ ನಾವು ಹಾಲಿಡ್ತೀವಿ, ಕುಡಿಬಿಟ್ಟು ಹೋಗ್ತದೆ. ಅಮಾವಾಸ್ಯೆಗೆ ಗಂಗಮ್ಮ ದೇವಸ್ಥಾನ ಹತ್ರ ಗಂಟೆ ಹೊಡ್ಕೊಳ್ಳತ್ತೆ, ಅದು ಒಂದು 12:30-12 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಾವು ಯಾರು ಇಲ್ಲಿ ಇರಲ್ಲ. ಅಮಾವಾಸ್ಯೆ ದಿನ ಇರಬೇಡ ಹೋಗ್ರಿ ಅಂತ ಆಯಮ್ಮನೇ ಹೇಳ್ತಾರೆ. ನಾನು ಒಂದು ದಿನ ಏನಾದರೂ ಬರಲಿಲ್ಲ ಅಂದರೆ ನೈಟ್ ಹೊತ್ತು ಕಳಿಸಿದಾಗ ಬಂದು ಹಸು ಥರ ಬರ್ತದೆ, ಕುರಿ ಥರ ಬರ್ತದೆ, ಒಂದು ಕೆರೆ ನೀರು ಥರ ಬರ್ತದೆ, ಬಾ ನಡಿ ಅಂತ ಕೂಗ್ತಲೇ. KKR ಸ್ಟುಡಿಯೋದಿಂದ ಶ್ರೀನಿವಾಸಪುರದ ಹೊರಟು ಸುಮಾರು 8 ಕಿಲೋಮೀಟರ್ ದೂರದಲ್ಲಿರುವಂತಹ ಗವಿಗಟ್ಟು ಸ್ಥಾನಕ್ಕೆ ಬಂದಿದ್ದೀವಿ. ಈಗ ಇದರ ಕಾರ್ಯಕರ್ತರಾದಂತಹ, ಇದನ್ನು ಬಹಳ ಪ್ರಮುಖವಾಗಿ ಇದರ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಶ್ರೀಯುತ ಬುಲೆಟ್ ವೆಂಕಟರೆಡ್ಡಿ ಅನ್ನೋರು ಬಂದಿದ್ದಾರೆ. ಅವ್ರ ಮೂಲಕ ಗವಿಯ ವಿಚಾರವನ್ನು ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ಇದು ಪ್ರಾರಂಭದಲ್ಲಿ ಈ ಗವಿಗೆ ಮುಂದುಗಡೆ ಹಾಕಿರುವಂತಹ
ಮಹದ್ವಾರಕ್ಕೆ ಮುಂದೆ ಹಾಕಿರುವಂತಹ ಕಂಬ, ಈ ಕಂಬದ ಬಗ್ಗೆ ಏನ್ ಹೇಳ್ತಿರ್ತಾವು? ಗೋರುಗಂಬ ಅಂತಾರೆ, ಗವಿಗೆ ಗೌರುಗಂಬ ಅಂತ. ಗೌರುಗಂಬ ಅಂತ ಹೇಳ್ಬಿಟ್ಟು ಗೌರುಗಂಬ ಅಂತ ಹಾಕಿರ್ತಾರೆ. ಮೊದ್ಲೇ ಇತ್ತ, ನೀವ್ ಹಾಕಿದ್ರ? ಇದನ್ನ ನಾವ್ ಹಾಕಿರೋದು. ನೀವ್ ಹಾಕಿರೋದು? ಒಂದು ಜಾಗ ಇತ್ತು, ಅದು ಎಲ್ಲ ಕ್ಲೀನ್ ಮಾಡಿ ಆಮೇಲೆ ದೊಡ್ಡದಾಗಿ ಇಟ್ಟಿರೋದು. ಚಿಕ್ಕದಾಗಿತ್ತು, ದೊಡ್ಡದಾಗಿ ಇಟ್ಟಿದ್ದೀವಿ. ಇದ್ರ ಉದ್ದೇಶ ಏನಂದ್ರೆ, ಇದು ಈ ಶ್ರೀನಿವಾಸಪುರ ತಾಲೂಕು, ಇದು ಬಂದು ಇಲ್ಲಿ ಇದ್ದಿದ್ದು ಸಾವಿರ ವರ್ಷಗಳ ಹಿಂದೆ. ಇದು ಏನಂದ್ರೆ ಪಾಪನಪಲ್ಲಿ ಅಂತಂದು, ಉಪಾಸಪುರ ಅಂತಂದು, ಇದು ಅಡ್ಡದಾರಿ. ಇದು ಹಿಂಗೆ ಇದು ಅಡ್ಡದಾರಿ. ಆ ಕಾಲದಲ್ಲಿ ವಿದ್ಯುಗಳಾಗಿ ರಾಕ್ಷಸರು ಯುದ್ಧಗಳಾಗಿ ರಾಕ್ಷಸರು ತಡೆಯದೆ ಈ ಬ್ರಹ್ಮ ಋಷಿಗಳು ಬಂದು ಈ ಗವಿಯಲ್ಲಿ ಧ್ಯಾನ ಮಾಡಿಕೊಂಡು ಇರೋದು ಅವರಿಗೆ ಸಿಗದಿರ. ಸರಿ, ಓಕೆ. ಇಲ್ಲಿ ವಿಗ್ರಹಗಳನ್ನ ಸ್ವಲ್ಪ ನೋಡಿರಿ, ವಿಗ್ರಹಗಳನ್ನು ತಾವು ನೋಡ್ತೀರಿ. ವಿಗ್ರಹಗಳು ಇಲ್ಲಿ ಇಲ್ಲಿಂದ ಈಚೆಗೆ ಒಂದು 5 ಜನ ಪಂಚಪಾಂಡವರು ಅಂತ ಹೇಳ್ಬಿಟ್ಟು ನಮ್ಮ ಪುರಾಣದಲ್ಲಿ ಮಹಾಭಾರತದಲ್ಲಿ ಬರುವಂತಹ ಪಂಚಪಾಂಡವರ ವಿಗ್ರಹಗಳನ್ನು ಇಲ್ಲಿ ಕೆತ್ತಿಸಿದ್ದಾರೆ ವೆಂಕಟರೆಡ್ಡಿ ಸರ್ ಅವರು ಮತ್ತೆ ಇಲ್ಲಿನ ಕಾರ್ಯಕರ್ತರೆಲ್ಲರೂ ಸೇರಿ. ಈ ಪಕ್ಕದಲ್ಲಿ ವಿಷ್ಣುವಿನ ಅವತಾರವಾದಂತಹ ರಾಮ ಮತ್ತು ಸೀತೆಯನ್ನ ಕೆತ್ತನೆ ಮಾಡಿದ್ದಾರೆ. ಈ ಪಂಚಪಾಂಡವರ ಇಲ್ಲಿ ಕೆತ್ತಿರುವಂತಹ ಉದ್ದೇಶದ ಬಗ್ಗೆ ಏನಾದರೂ ಹೇಳ್ತೀರಾ? ಇಲ್ಲಿ ಉದ್ದೇಶ ಏನಂದ್ರೆ, ಶ್ರೀರಾಮುಲು ಆವತ್ತು ಪಾಂಡವರು ರಾಕ್ಷಸರನ್ನು ಕಾಪಾಡಿ ಹೊಲಕ್ಕೆ ರಾಕ್ಷಸರು ಹೋಗದೀರಾ, ಇಲ್ಲಿ ನಿಂತ್ಕೊಂಡು ಅವರು ಅವರಿಗೆ ರಕ್ಷಣೆ ಕೊಟ್ಟಿರಕಂತ ವ್ಯಕ್ತಿಗಳಿಗೆ ರಕ್ಷಣೆ ಪಾಂಡವರ ಕಾಲದ ಆಗಿರೋದ್ರಿಂದ ಎಂಟ್ರೆನ್ಸ್ ಅಲ್ಲಿ ಅವರು ಇಟ್ಟಿದೀವಿ. ಅವರು ಶಿಷ್ಯರಾದ ಆಂಜನೇಯ ಸ್ವಾಮಿನ ಈ ಕಡೆ ಇಟ್ಟಿದೀವಿ. ರಾಮನ ಶಿಷ್ಯರ ಭಕ್ತರಾದ ಆಂಜನೇಯ ಸ್ವಾಮಿನ ಇಲ್ಲಿ ಇಟ್ಟಿದೀವಿ. ಒಳಗೆ ಹೋದಂತವ್ರನ್ನ ರಕ್ಷಣೆ ಕೊಡಲಿ ಅಂತ. ಏನೇ ತೊಂದರೆಗಳಾಗದೀರಾ, ಏನೇ ತೊಂದರೆ ಆಗದಂತೆ ರಕ್ಷಣೆ ಕೊಡೋದಕ್ಕೋಸ್ಕರ ಆಂಜನೇಯನ್ನ ಪ್ರಾರಂಭದಲ್ಲಿ ಇಟ್ಟಿದ್ದಾರೆ. ರಾಮಚಂದ್ರ ಮತ್ತು ಸೀತೆಯನ್ನು ಕೂಡ, ವಿಗ್ರಹಗಳನ್ನು ಕೂಡ ಪ್ರಾರಂಭದಲ್ಲಿ ಇಟ್ಟಿದ್ದಾರೆ. ಪ್ರಾರಂಭದಲ್ಲೇ ತುಂಬಾ ನಮ್ಮ ಆದ್ಯ ದೇವರಾದಂತಹ ಅಯೋಧ್ಯದಲ್ಲಿ ನೆಲೆಸಿರುವಂತಹ ಶ್ರೀರಾಮನಂತೆ ನಮ್ಮ ಈ ಗವಿಘಟ್ಟದಲ್ಲೂ ಕೂಡ ರಾಮನ ಮತ್ತು ಸೀತೆಯ ವಿಗ್ರಹಗಳನ್ನ ಇಟ್ಟಿದ್ದಾರೆ. ಅಲ್ಲಿ ಇರುವಂತಹ ಪಂಚಪಾಂಡವರು ಪುರಾಣದಲ್ಲಿ ಹೇಳುವಂತ ರೀತಿಯಲ್ಲಿ, ನಮ್ಮ ಮಹಾಭಾರತದ ಪುರಾಣದಲ್ಲಿ ಹೇಳುವಂತ ರೀತಿಯಲ್ಲಿ ಪಂಚಪಾಂಡವರು ಅವಿತುಕೊಂಡು ಇರ್ತಾ ಇದ್ದಂತಹ ಗುಹೆ ಎನ್ನುವಂತಹ ಒಂದು ಪ್ರತೀತಿ ಇದೆ. ಅದಕ್ಕೋಸ್ಕರ ಪಂಚಪಾಂಡವರನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ನೋಡಿ ಮಹಾದ್ವಾರ, ಇದನ್ನು ಕೂಡ ಕಬ್ಬಿಣದ ಬಾಗಿಲಿಂದ ಹಾಕಿದ್ದಾರೆ. ಆದ್ರೆ ಇದು ಕಬ್ಬಿಣದ ಬಾಗಿಲು, ಇವ್ರು ಇಟ್ಟಿರೋದು. ಈ ದ್ವಾರ ಮೊದಲು ನ್ಯಾಚುರಲ್ ಆಗಿದ್ದಂತಹ ದ್ವಾರ, ಸ್ವಾಭಾವಿಕವಾಗಿ ನಿರ್ಮಾಣ ಆಗಿರುವಂತಹ ಗವಿ. ಬನ್ನಿ, ಗವಿಯೊಳಗೆ ಎಂಟ್ರಿ ಆಗೋಣ. ನೋಡಿ, ಇದೆಲ್ಲ ಸ್ವಾಭಾವಿಕವಾಗಿ ಆಗಿರೋ. ಅಣ್ಣ, ನೀವು ಕೆತ್ತಿದ್ರ? ಅದು ಸ್ವಾಭಾವಿಕವಾಗಿ ಹಾಗಿದ್ದು ಹಾಗೆ ಇತ್ತು. ನಮ್ಮ ಹಿರಿಯರು ಹೇಳ್ತಾ ಇದ್ರು, ಇಲ್ಲಿ ಕುರಿಗಳು ಮೇಸಕ್ಕೆ ಬಂದಾಗ, ಇಲ್ಲಿ ಮಳೆ ಬಂದಾಗ ಇಲ್ಲಿ ಬಂದು ಆಶ್ರಯ ಪಡ್ಕೊಂಡಿದ್ದು ಸ್ವಲ್ಪ ಹೊತ್ತು ಮತ್ತೆ ಹೋಗ್ತಾ ಇದ್ರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ನೋಡಿ, ಇಲ್ಲಿಂದ ಪ್ರಾರಂಭ, ದೇವರುಗಳನ್ನ ಇಲ್ಲಿಂದ ನಿರ್ಮಾಣ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಪ್ರಾರಂಭದಲ್ಲಿ ಇದೊಂದು ಹಾಲ್ ತರ ಇದೆ. ಇದು ನ್ಯಾಚುರಲ್ ಪಾಂಡವರು ಭಜನೆ ಮಾಡೋದಕ್ಕೆ, ರಾಕ್ಷಸರು ಭಜನೆ ಮಾಡೋದಕ್ಕೆ ಒಂದು ಹಾಲ್ ಅಂಟ ಇಟ್ಕೊಂಡಿದ್ರು. ಆದ್ರೆ ಇದು ಇದೆಲ್ಲ ಕ್ಲೀನ್ ಮಾಡಿ ಪೈಂಟ್ ಎಲ್ಲ ಹೊಡೆದಿದ್ದೀವಿ. ಅಂದ್ರೆ ಇದು ಗವಿಘಟ್ಟು ಅಂತ, ಆ ಕಡೆ ಪುಲ್ರಾಜ್ಗಟ್ಟು ಅಂತ, ಪುಲ್ರಾಜ್ಗಟ್ಟು ಅಂತ. ಇದು ಶ್ರೀನಿವಾಸಪುರ ಸ್ಥಳ, ಈ ಪಾಪನಪಲ್ಲಿ ಉಪಾಸಪುರ ಇದ್ದ ಆದ್ಮೇಲೆ ಆಮೇಲೆ ಇಲ್ಲಿಂದ ಪಾಪನಪಲ್ಲಿ ಹೋಗಿ ಅಲ್ಲಿ ಶ್ರೀನಿವಾಸಪುರ ಆಗಿರೋದು. ಇದು ಇತಿಹಾಸ. ಮೊದಲು ಶ್ರೀನಿವಾಸಪುರದ ಹೆಸರು ಪಾಪನಪಲ್ಲಿ ಉಪಾಸಪುರ ಅಂತ ಇರ್ತೀವಿ ನಾವು. ಶ್ರೀನಿವಾಸಪುರದ ಮೊದಲನೇ ಹೆಸರು ಪಾಪನಪಲ್ಲಿ. ಪಾಪನಪಲ್ಲಿ ಇಲ್ಲಿಂದಾನೆ, ಇಲ್ಲಿ ಇದ್ದಂತ ಉಪಾಸಪುರ. ಪಾಪನಪಲ್ಲಿ ಮತ್ತು ಉಪಾಸಪುರದ ಮಧ್ಯೆ ಯುದ್ಧಗಳಾದಾಗ ಇದನ್ನು ಬಳಸ್ಕೊಳ್ತಾ ಇದ್ರ ಸಾಧುರು. ಸಾಧುರು ಬಂದು ಇಲ್ಲಿ ಅವಿತ್ಕೊಳ್ತಾ ಇದ್ರು. ಒಂದೊಂದು ಹಾಲು ತುಂಬಾ ವಿಶೇಷ. ಆದ್ರೆ ಇಲ್ಲಿಗೆ ಮಾನವನು ಈ ಕಡೆ ಯಾರು ಬರ್ತಾ ಇಲ್ಲ ಶ್ರೀನಿವಾಸಪುರದವರು, ಯಾಕಂದ್ರೆ ಮಳೆ ಬಂದಾಗ ಮಾತ್ರ ಬರ್ತಾ ಇದ್ರೆ ಏನೋ ಗೋಲ್ಡ್ ಅದು ಇದು ಸಿಗತ್ತೆ ಅಂತ. ಇದು ಇದ್ದುಗಳಾಗಿ ಗಲಾಟೆಗಳೆಲ್ಲ ಸಿಗ್ತಾ ಇತ್ತಂತೆ. ಅದು ಬಿಟ್ರೆ 6 ಗಂಟೆ ಆದ್ರೆ ಎಲ್ಲರೂ ಈ ಕಡೆ ಯಾರು ಬರ್ತಾ ಇರ್ಲಿಲ್ಲ, ಯಾಕಂದ್ರೆ ನಾ ಭಯ ಸತ್ತೋಗ್ತಿವಿ ಅಂತ. ಇಲ್ಲಿ ಮೇಲ್ಗಡೆ ಎಲ್ಲೇ ಅಗಿದ್ರು ಎಲ್ಲ ಇರೋದು ಮೂಳೆ ಎಲ್ಲ ಸಿಗತ್ತೆ. ಆದ್ರೆ ಇದಕ್ಕೆ ಈ ಪ್ರಾಣ ಬರೋದಕ್ಕೆ ಚನ್ನಾರೆಡ್ಡಿ ಅಂತ ಎಲ್ಲಿಂದಾನೋ ಬಂದ್ರು, ಎಲ್ಲಿಂದ ಬಂದ್ರು ಅವ್ರಿಗೆ ಯಾವ್ದು ಊರು ಇದು ಅಂತಿಲ್ಲ. ಅವ್ರು ಚನ್ನಾರೆಡ್ಡಿ ಅಂತ ಬಂದು ಇಲ್ಲಿ ಮಲ್ಕೊಳ್ತಾ ಇದ್ರು. ಇಲ್ಲಿ ಮಲ್ಕೊಂಡಾಗ ಸಾಧು ಅವ್ರು ಇವಾಗ ಒದಿಲೆಯಲ್ಲಿದ್ದಾರೆ. ಒದಿಲೆಯಲ್ಲಿ ಒಂದು ದೇವಸ್ಥಾನ ಕಟ್ಕೊಂಡು ಚನ್ನಾರೆಡ್ಡಿ ಎಷ್ಟು ವರ್ಷಗಳ ಹಿಂದೆ ಇಲ್ಲಿ ಮಲ್ಕೊಳ್ತಾ ಇದ್ರು? ಇಲ್ಲ, 10 ವರ್ಷಗಳ ಮುಂಚೆ, 15 ವರ್ಷಗಳ ಹಿಂದೆ. ಹಿಂದೆ ಇದೇನು ಇದು ವಿಗ್ರಹ? ಇದು ಒಂದು ಸ್ವಾಮಿ ಬಂದಿದ್ರು ತಮಿಳ್ನಾಡಿಂದ, ಅವ್ರು ಇಲ್ಲಿ ಕೂತ್ಕೊಂಡು ಶಾಸ್ತ್ರ ಹೇಳ್ತಾ ಇದ್ರು. ಅವ್ರಿಗೆ ಒಂದು ಮಹಾದ್ವಾನ ಆಗಿ ಇದು ಕಟ್ಟಿದ್ವು ಸಿಂಹಾಸನ, ಇಲ್ಲಿ ಕೂತ್ಕೊಂಡು ಸಿಂಹಾಸನ ಕಟ್ಟಿದ್ವು. ಅವ್ರು ಆಮೇಲೆ ತಪ್ಪು ಮಾಡಿದ್ದಕ್ಕೆ ಅಲ್ಲಿ ಇವ್ರು ಇಲ್ಲಿಂದ ಓಡಿಸ್ಬಿಟ್ರು.
ಚೆನ್ನಾರೆಡ್ಡಿನ ಹಂಗೆ ಮಾಡಿದ್ರು. ಚೆನ್ನಾರೆಡ್ಡಿ ಇದ್ದಾಗ ಚೆನ್ನಾರೆಡ್ಡಿ ಬಿಟ್ರೆ ಯಾರು ಈ ಕಡೆ ಬರ್ತಾ ಇಲ್ಲ. ಈ ತರ ದಾರಿ ದಾರಿ ಇದೆ. ಚೆನ್ನಾರೆಡ್ಡಿ ಇಲ್ಲಿದ್ದಾಗ ಚೆನ್ನಾರೆಡ್ಡಿ ಪಕ್ಕದಲ್ಲೇ ಹಾವು ಮಲ್ಕೊಳ್ತಾ ಇತ್ತು. ಹಾವು ಮಲ್ಕೊಳ್ತಾ ಇತ್ತು. ಕೆಳಬೇಕು ಹಾಕಿದ್ರೆ ಅದ್ರ ಒದಿಲಿಯಲ್ಲೇ ಒಂದು ದೇವಸ್ಥಾನ ಕಟ್ಕೊಂಡು ಅಲ್ಲೇ ಇದ್ದಾನೆ. ಅವ್ರನ್ನ ಮಾತಾಡೋಣ ಇಲ್ಲಿ ಬೇಡ ಅಂತ ಅಲ್ಲೇ ಇದ್ದಾನೆ. ಇದು ನಿಜ. ಎಲ್ರಿಗೂ ಶ್ರೀನಿವಾಸಪುರ ತಾಲೂಕ್ ಅವ್ರಿಗೆ ಎಲ್ರಿಗೂ ಈ ಏರಿಯಾ ಅವ್ರಿಗೆಲ್ಲ ಗೊತ್ತಿರೋದೆ, ಗೊತ್ತಿರೋ ವಿಷಯನೇ ಇದು. ಹಾವೇ ಮಲಗ್ತಾ ಇತ್ತು. ಹಾವೇ ಮಲಗ್ತಾ ಇತ್ತು. ಇಲ್ಲಿಂದ ಹೋದ್ರೆ ಇಲ್ಲಿಂದ ಹೋದ್ರೆ ನೋಡಿ ಪ್ರಾರಂಭದಲ್ಲಿ ಗಣೇಶನ ಪ್ರತಿಷ್ಠಾಪನೆ ಯಾರು ಇದನ್ನು ಪ್ರತಿಷ್ಠಾಪನೆ ಮಾಡಿದ್ರು? ನಾಗಣ್ಣ ಅಂತ. ನಾಗಣ್ಣ ಅನ್ನ ಅನ್ನುವಂತಹ ಮೇಸ್ತ್ರಿ ಮೇಸ್ತ್ರಿ ಅವರು ಪ್ರಾರಂಭದಲ್ಲೇ ಈ ಗುಹೆ ಪ್ರಾರಂಭದಲ್ಲಿ ಹೋದವರಿಗೆ ವಿಘ್ನಗಳ ಆಗದೆ ಇರಲಿ ಅಂತ ಹೇಳ್ಬಿಟ್ಟು ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಬಹಳ ಸುಂದರವಾದ ಮೂರ್ತಿಯನ್ನ ಗಣೇಶನ ದರ್ಶನ ಮಾಡಿಕೊಂಡು ನಾವು ಯಾರೇ ಬಂದರೂ ಕೂಡ ಗಣೇಶನ ನಮಸ್ಕಾರ ಮಾಡಿಕೊಂಡು ಮುಂದೆ ಹೋಗ್ಬೋದಾಗಿದೆ. ಇಲ್ಲಿ ಇಲ್ಲಿ ಏನು ಅವರು ಯಾರೋ ಕೂತ್ಕೊಳ್ತಾ ಇದ್ರು ಅನ್ಸುತ್ತೆ. ಸಾಧುಗಳು ಬಂದಾಗ ದೇವರು ಧ್ಯಾನ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಒಂದು ಹರಗಂತ ಮಾಡಿದ್ದಾರೆ. ಇದು ಯಾರು ಮುಟ್ಟಂಗಿಲ್ಲ. ಇದು ಹಾವು ಹೋಗೋ ಜಾಗ. ಓಹೋ, ಈ ಕಡೆಯಿಂದ ಹಾಲಾಷ್ಟಕ್ಕೊಂದು ಇಂತ ನ್ಯಾಚುರಲ್ ಹಾಲು ಇದೆ. ಕಾಳ ಸರ್ಪ ಈಗಲೂ ಇದೆಯಾ? ಅದು ಈಗಲೂ ಇದೆ. ಇಲ್ಲಿಂದ ಹೋಗುತ್ತೆ, ಇದು ಮುಟ್ಟಂಗಿಲ್ಲ. ಕಾಳ ಸರ್ಪವು ಹಾವುಗಳು ಹೋಗಿ ಬರುವಂತಹ ಜಾಗ ಇದು. ಇಲ್ಲಿಂದ ಆ ಕಡೆ ಒಂದು ಯಾರು ಏನ್ ತೊಂದರೆ ಮಾಡಲ್ವ? ತೊಂದರೆ ಮಾಡಲ್ಲ. ಈ ಕಡೆಯಿಂದ ಆ ಕಡೆ ಒಂದು ನ್ಯಾಚುರಲ್ ಹಾಲು ಇದೆ. ಇಂತ ಹಾಲಿದೆ. ಅಲ್ಲಿ ತನಕ ಹೋಗತ್ತೆ ಇದು. ಸರಿ, ಇದು ದಾರಿ ಅಲ್ಲಿ ತನಕ ಹೋಗುತ್ತೆ. ಅಲ್ಲಿ ತನಕ ಹೋಗುತ್ತೆ. ಅಲ್ಲಿ ನ್ಯಾಚುರಲ್ ಎಂಡ್ ಆಗತ್ತೆ. ತುಂಬಾ ಫೈನ್ ಫೈನ್. ಈಗಲೂ ಹಾವು ಇದೆ. ಎಷ್ಟು ಹಾವುಗಳು ಇದೆ? ಒಂದಿದೆ ಒಂದಿದೆ ದೊಡ್ಡದು. ಅದು ದೇವರ ಹಾವು. ಇದುವರೆಗೂ ಯಾರಿಗೂ ಕಚ್ಚಿದ್ದಾಗಲಿ ತೊಂದರೆ ಮಾಡೋದಾಗಲಿ ಏನು ತೊಂದರೆ ಮಾಡಿಲ್ಲ. ಅಲ್ಲಿಂದ ಬಿಟ್ಟು ಇಲ್ಲಿಗೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇದು ಹಾಲು ಇಲ್ಲಿಗೆ ಮುಗೀತು. ಇಲ್ಲಿಂದ ಮುಂದೆ ಇನ್ನ ಗವಿ ಮುಂದುವರಿ ಇಲ್ಲಿಂದ ಮುಂದುವರಿಬೇಕಾದ್ರೆ ಇಲ್ಲಿ ಇಲ್ಲೊಂದು ಪೂಜೆ ಇಡ್ತಾರೆ ನಮ್ಮ ಗುರುಜಿ. ಯಾರ? ಟಿ ರಾಮಸ್ವಾಮಿ ಅಂತ. ಟಿ ರಾಮಸ್ವಾಮಿ ಅಂತ ಇಲ್ಲಿ ಪೂಜೆ ಮಾಡ್ತಾರೆ. ಇಲ್ಲಿ ಪೂಜೆ ಮಾಡಿದಾಗ ಮನೆ ಹಾಲು, ಮನೆಯಿಂದ ಎತ್ಕೊಂಡು ಬಂದಂಗ ಹಾಲು, ಖರ್ಜೂರಪ ಎಲ್ಲ ಇಲ್ಲಿ ಪೂಜೆ ಮಾಡಿ ಕಂಕಣ ಕಟ್ತಾರೆ. ಕಂಕಣ ಕಟ್ಟಿ ಪಕ್ಕಕ್ಕೆ ಬಂದ್ರೆ ಅಲ್ಲಿಂದ ನಲ್ಲಿ ಪುಟ್ಟಿ, ಏನು ಕಾಲಬರೇಷನ್ ಶಿಷ್ಯ ನಲ್ಲಿ ಪುಟ್ಟಿ ಅಂತ ಚಿಕ್ಕದಾಗೆ ಬರುತ್ತೆ. ಬರೆದು ಆ ಹಾಲು ಕುಡಿದು ಇಲ್ಲಿ ಖರ್ಜೂರ ತಿಂದ ಮೇಲೆ ಇಲ್ಲಿಂದ ಪ್ರಾರಂಭ ಮಾಡ್ಬೇಕು. ಇಲ್ಲದಿದ್ರೆ ಮುಂದೆ ಹೋಗಂಗಿಲ್ಲ. ಯಾವ ಸ್ವಾಮಿಗಳು ಇಲ್ಲಿ ಪೂಜೆ ಮಾಡೋದು? ಟಿ ರಾಮಸ್ವಾಮಿ. ಟಿ ರಾಮಸ್ವಾಮಿ ಎಂಬ ಗುರುಗಳು ಇಲ್ಲಿ ಕೂತ್ಕೊಂಡು ಪೂಜೆ ಮಾಡುವಾಗ ಮನೆಯಿಂದ ತಂದಂತ ಹಾಲು, ಖರ್ಜೂರ, ಇತರೆ ಸಾಮಗ್ರಿಗಳನ್ನ ಇಲ್ಲಿ ಇಟ್ಕೊಂಡು ಪೂಜೆ ಮಾಡಿದ ನಂತರ ಆ ಕಡೆಯಿಂದ ಹಾವಿನ ಅವಶೇಷ ನಲ್ಲು ಪುಟ್ಟಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ಅದು ಬಂದು ಆ ಹಾಲನ್ನ ಮತ್ತು ಅವ್ರು ತಂದಿರುವಂತ ಖರ್ಜೂರ ಇತ್ಯಾದಿ ತಿಂಡಿಗಳನ್ನ ತಿಂದು ಮತ್ತೆ ವಾಪಸ್ ಹೋಗ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. 11:20 ಈಗ್ಲೂ ನಡೀತಾ ಇದೆ. ಈಗಲೂ ಇಲ್ಲಿ ಸ್ಟಾರ್ಟ್ ಮಾಡಿ ಪೂಜೆ ಮಾಡಿದ್ರೆ ಮುಂದೆ ಸ್ಟಾರ್ಟ್ ಮಾಡೋದಕ್ಕೂ ಸೂಪರ್ ಸೂಪರ್ ದಾರಿ ಕೊಡೋದು. ಸರಿ ಸರಿ, ತುಂಬಾ ಚೆನ್ನಾಗಿದೆ. ಬಹಳ ವಿಶೇಷಗಳಿದೆ. ಬನ್ನಿ, ಮೆಟ್ಲು ತುಂಬಾ ಸರಾಗವಾಗಿ ಇಳಿಯೋಕೆ ಮೊದಲು ಮಣ್ಣಿತ್ತು, ಇವಾಗ ಇಲ್ಲ. ಭಕ್ತಾದಿಗಳು ಸೇರ್ಕೊಂಡು ಇಲ್ಲಿಂದ 1.5 ಅಡಿ ಇತ್ತು, 2 ಅಡಿ ಮಾತ್ರ ಇತ್ತು. ಇದು ಈ ಒಂದು ಗುಹೆ ಬರೀ 2 ಅಡಿ ಅಗಲ ಮಾತ್ರ ಇತ್ತು. ಒಬ್ರು ಹಿಂಗೆ ತೆವಳ್ಕೊಂಡು ಹೋಗ್ಬೇಕಾಗಿತ್ತು. ತೆವಳ್ಕೊಂಡು ಮೊಣಕಾಲ ಮೇಲೆ ತೆವಳ್ಕೊಂಡು ಹೋಗುವಂತ ರೀತಿಯಲ್ಲಿ ಇದ್ದಿದ್ದನ್ನ ದೊಡ್ಡದಾಗಿ ವಿಶಾಲವಾಗಿ ಮಾಡಿದ್ದೀವಿ ಮಾಡಿದ್ದಾರೆ. ಆಮೇಲೆ ಇಲ್ಲಿಗೆ ಬಂದ್ರೆ ಇಲ್ಲಿ 6 ಅಡಿ ಹಾಲು. ಇದು ನ್ಯಾಚುರಲ್. ಅಲ್ಲಿ ಹಿಂದೆ ಸಾಧುಗಳು ಕೂತ್ಕೊಂಡು ತಪಸ್ಸು ಮಾಡಿ ಧ್ಯಾನ ಮಾಡಿದಂತ ಜಾಗ ಎಲ್ಲ ಹಾಲು ಮಾಡಿ ಅಲ್ಲಿ ಅವ್ರಿಗೆ ಇಷ್ಟ ದೇವರುಗಳನ್ನು ಇಟ್ಟಿದ್ದಾರೆ. ಯಾರ್ಯಾರು ಇಷ್ಟಪಟ್ಟರೆ ಅವ್ರ ಇಷ್ಟ ದೇವರುಗಳನ್ನು ಇಲ್ಲಿ ಇಟ್ಕೊಂಡು ಪೂಜೆಗಳನ್ನು ಮಾಡ್ತಾ ಇದ್ದಾರೆ. ನೋಡಿ, ಇದು ತುಂಬಾ ಗಟ್ಟಿ ಇದೆ. ಇದು ಕುಸಿದು ಬೀಳುವಂತಹ ನೆಲನು ತರ ಇದೆ. ಇಲ್ಲಿಂದ ಮೇಲಕ್ಕೆ ಎಷ್ಟಿದೆ? 40-50 ಅಡಿ ಭೂಮಿ ಮೇಲಕ್ಕಿದೆ. ಇದು ಗುಟ್ಟೆ. ನೋಡಿ, ಯಾವ ದೇವರುಗಳು ಇದು? ವೆಂಕಟರಮಣ ಸ್ವಾಮಿ, ಪಾರ್ವತಿ, ಸರಸ್ವತಿ, ಅಲುವೆಲ್ ಮಂಗಮ್ಮ. ವೆಂಕಟರಮಣ ಸ್ವಾಮಿ ಮತ್ತೆ ದೇವತೆಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿಸಿದ್ರು. ಯಾರು ಮಾಡಿದ್ರು ಇದನ್ನ? ಇದನ್ನು ವೇಲೂರು ವೆಂಕಟೇಶ್ ಅಂತ, ವೇಲೂರಿಂದ ಬಂದಂತ ವೆಂಕಟೇಶನ್ ಅವರು ಈ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅವರು ಈ ವಿಗ್ರಹಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಅವರ ಹೆಸರಿನಲ್ಲಿ ಪೂಜೆ ನಡೀಲಿ ಅಂತ ಹೇಳ್ಬಿಟ್ಟು ದೇವರ ಆಯೋಗಕ್ಕೆ ಕೊಟ್ಟು ಇಲ್ಲಿ ಜಾಗವನ್ನ ಅಗಲ ಮಾಡೋದಕ್ಕೆ, ಈ ಮೆಟ್ಲು ಇದೆಲ್ಲ ಮಾಡೋದಕ್ಕೆ ಸಹಾಯ ಕೂಡ ಅವರು ಮಾಡಿರ್ತಾರೆ. ಅವರವ್ರ ಇಷ್ಟದಂತೆ ಅವ್ರ ದೇವರುಗಳನ್ನು ಇಟ್ಟು ಈ ಗುಹೆಯನ್ನು ಇನ್ನ ಮುಂದುವರಿಯೋ ತರ ಮಾಡಿ ಜನಗಳಿಗೆ ಒಂದು ಪವಿತ್ರವಾದ ಸ್ಥಳವನ್ನು ಮಾಡ್ತಾ ಇದ್ದಾರೆ ಭಕ್ತರು. ನೋಡಿ, ಇಲ್ಲಿ ಒಂದು ದೇವರನ್ನ ಇಡೋದಕ್ಕೂ ಕೂಡ ಒಂದು ಸ್ಥಳವನ್ನು ಇಟ್ಟಿದ್ದಾರೆ. ಇಲ್ಲಿ ಒಂದು ದೇವಿಯನ್ನಿಟ್ಟು ಪೂಜೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಇಲ್ಲಿ ತನಕ ಬಂದು ಇಲ್ಲಿ ತನಕ ಬಂದು ತನಕ 2 ಅಡಿ ಹೊಡೆದವು. 7 ಅಡಿ ಅಗಲ ಅಗಲ ಮಾಡಿದ್ವು, ಉದ್ದ ಮಾಡಿದ್ವಿ. 4 ಅಡಿ ಮಾಡಿದ್ರೆ ಯಾರು ಜನ ಬರ್ಲಿಲ್ಲ ಬರ್ಲಿಲ್ಲ. ಇಷ್ಟು ಮಾಡಿ ಏನು ಪ್ರಯೋಜನ ಇಲ್ಲ ಅಂತ ಏನು ದೇವರ ದಯ ಇಷ್ಟ ಇಲ್ಲಿಗೆ ಮಾಡಿದ್ವು. ಇಲ್ಲಿಂದ ಇಲ್ಲಿಗೆ ಮಾಡಿದ ತಕ್ಷಣ ಇಲ್ಲಿಗೆ ಬಂದವು. ಸ್ಟ್ರೈಟ್ ಹಿಂಗಿತ್ತು,
ಎರಡು ನೋಡ್ರಿ, ಇದೊಂದು ಹಾಲು ನೋಡಿ, ಇದು ನ್ಯಾಚುರಲ್ ಆಗಿದ್ದು ಓಲಿದೆ, ಅದು ಮುಚ್ಚಿದ್ವಿ. ಯಾಕಂದ್ರೆ ಕುರುಡುಮಲೆ ಅಂತ ಹೇಳ್ತಾರೆ, ಕುರುಡುಮಲೆ ಗೊತ್ತು, ಕುರುಡುಮಲೆ ಅಂತ ಹೇಳ್ತಾರೆ. ಅಲ್ಲಿಗೆ ಹೋಗುತ್ತೆ ಅದು ದಾರಿ, ದಾರಿ ಅಲ್ಲಿಂದಲೇ ಗಾಳಿ ಬರೋದು. ಓಕೆ, ಇಲ್ಲಿ ನೋಡಿ ಸರಸ್ವತಿ ವಿಗ್ರಹವನ್ನ ಬಹಳ ಸುಂದರವಾಗಿ ಕೆತ್ತಿದ್ದಾರೆ. ಇದನ್ನ ಕೆತ್ತಿಸಿದವರು ಯಾರಾದ್ರೂ ಗೊತ್ತಾ ನಿಮಗೆ? ಅದು ನಾಗಣ್ಣನೇ, ನಾಗಣ್ಣ ಮೇಸ್ತ್ರಿ. ಇದನ್ನೆಲ್ಲ ನಿರ್ಮಾಣ ಮಾಡಿದಂತಹ, ಮೇಲೆ ದೇವಸ್ಥಾನಗಳು ನಿರ್ಮಾಣ ಮಾಡಿದಂತಹ ಮೇಸ್ತ್ರಿ ನಾಗಣ್ಣ ಅವರು ಇದನ್ನು ಕೆತ್ತನೆ ಮಾಡಿದ್ದಾರೆ. ಬರೀ 2 ಅಡಿ ಅಗಲ ಇದ್ದಂಥ ಈ ಗುಹೆಯನ್ನು 7-8 ಅಡಿ ಅಗಲ ಇರುವಂತೆ ಮಾಡಿ, ನಿಂತುಕೊಂಡು ನಡೆಯುವಂತೆ ಮಾಡಿದಂತಹ, ಅದರಲ್ಲೂ ಕೂಡ ನಾಗಣ್ಣ ಮತ್ತು ಬುಲೆಟ್ ವೆಂಕಟರೆಡ್ಡಿ ಅವರ ಪಾತ್ರ ಬಹಳ ಇರಿದಾದ್ದು. ಇಲ್ಲಿಂದ ಮೇಲಕ್ಕೆ ಸುಮಾರು 40 ಅಡಿ ಭೂಮಿ ಸಿಗುತ್ತೆ, ಕುಸಿಯುವಂತಹ ಪ್ರಮೇಯ ಯಾವತ್ತೂ ಬರುವುದಿಲ್ಲ. ಇಲ್ಲಿ ಶಿವನ ವಾಹನ, ಆಮೇಲೆ ಇಲ್ಲಿಂದ ಇದೊಂದು ಹಾಲು, ಇದೊಂದು ಹಾಲು ತುಂಬಾ ಚೆನ್ನಾಗಿ 2.5 ಅಡಿ ಇತ್ತು, ಅದು ಒಡೆದರೆ ಕರೆಕ್ಟ್ ಆಗಿ ಡಿಸ್ಟೆನ್ಸ್ ಏನು, ಇದು ಈಶ್ವರ ಲಿಂಗ ಇಡಬೇಕು, ಇಲ್ಲಿಂದ ಡಿಸ್ಟೆನ್ಸ್ ಹೆಂಗೆ ಇದೆಯೋ ಕರೆಕ್ಟ್ ಆಗಿ ಬಸವೇಶ್ವರನಲ್ಲಿ ಜಾಗ ಇದೆ, ಬಸವೇಶ್ವರ ಒಳ್ಳೆದಾಗ 2 ಅಡಿ 20 ಅಡಿ ಇದೆಲ್ಲ ನೋಡಿ, ನ್ಯಾಚುರಲ್ ನ್ಯಾಚುರಲ್ ಆಗಿದೆ. ಶಿವನ ವಿಗ್ರಹ ನೀವೇ ಇಟ್ಟರೆ ಮೊದಲೇ ಇತ್ತ ಇಲ್ಲಿ? ಇದು ಸಿಕ್ಕಿದ್ದೆ ಅಂದ್ರೆ ನಾವೇ ಇಲ್ಲೆಲ್ಲ ಶಿವನ ವಿಗ್ರಹ ಉದ್ಭವ ಸಿಕ್ತು ಅಂತ ಹೇಳಿದ್ರೆ ಇದು ಸಿಕ್ಕಿದ್ದೆ, ಹಾಗಾದ್ರೆ ಆಮೇಲೆ ಎಲ್ಲ ಕ್ಲೀನ್ ಮಾಡಿ ನಾವೇ ಇಟ್ಟಿದ್ದು. ಇದೇ ವಿಗ್ರಹ? ಇದೇ ವಿಗ್ರಹ ನಾವೇ ಸ್ಥಾಪನೆ ಮಾಡಿದ್ದು. ನೋಡಿ ಬಹಳ ವಿಶೇಷ, ಈ ಒಂದು ಗುಹೆಯಲ್ಲೇ ಬಾಲಿ ಒಳಗಡೆ ಸಿಕ್ಕಿದಂತ ವಿಗ್ರಹ ಇದಾಗಿರುತ್ತೆ. ಇದನ್ನು ನಾವು ತಿಳ್ಕೊಳ್ತಾ ಇದ್ರೆ ಪಂಚಪಾಂಡವರು ಇದ್ರೊಳಗೆ ಅವತ್ತಿದ್ದಾಗ ಅವರು ಕೂಡ ಶಿವನ ಭಕ್ತರೇ ಆಗಿದ್ದರಿಂದ ಅವರು ಪೂಜೆ ಮಾಡಿದಂತಹ ವಿಗ್ರಹ, ಪವಿತ್ರವಾದಂತಹ ವಿಗ್ರಹ ಮಣ್ಣಿನಲ್ಲಿ ಅವತ್ತು ಹೋಗಿದ್ದಾಗ ಅಗಿಯುವಾಗ ಸಿಕ್ಕಿದ್ರೆ ಇಲ್ಲೂ ಹಿಟ್ಟು ಇವಾಗ ಇದನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ತುಂಬಾ ಪವಿತ್ರವಾಗಿ ಇಲ್ಲೊಂದು ಸಾಧುವು ಇಲ್ಲೇ ತಪಸ್ ಮಾಡಿ ಧ್ಯಾನ ಮಾಡಿ ಇಲ್ಲೇ ಸತ್ತಿರೋದು, ಅಲ್ಲಲ್ಲಿ ಸಾಧುಗಳು ಜೀವ ಜೀವ ಆಗಿರೋದು. ವೆರಿ ಗುಡ್, ಸಾಧುಗಳು ಅಲ್ಲಲ್ಲಿ. ಆಮೇಲೆ ಸ್ಟ್ರೈಟ್ ಈ ಹಾಲು, ಮತ್ತೆ ಈ ಕಡೆ ಸ್ಟ್ರೈಟ್, ಇಲ್ಲಿ ಸ್ಟ್ರೈಟ್ ಸ್ಟ್ರೈಟ್ ಈ ಕಡೆ ಹಾಲು, ಈ ಕಡೆ ಒಂದಿದೆ, ಈ ಕಡೆ ಇದು ನ್ಯಾಚುರಲ್, ಇಲ್ಲೊಂದು ಸಾಧು ಇದ್ದ ಜಾಗ ಇದು. ಓಹೋ, ಅಲ್ಲಿ ಮತ್ತೆ ಕೂಡ ಆ ಕಡೆ ದಾರಿ ಇದೆ, ದಾರಿ ಇದೆ, ದಾರಿ ಇದೆ. ಏಕೆಂದ್ರೆ ಕೆಲವರು ಬರೋದಕ್ಕೆ ಆಗಲ್ಲ ಅಂತ ಭಯ ಅಂತ ಮುಚ್ಚಿದೀವಿ ಅಷ್ಟೇ. ತುಂಬಾ ಚೆನ್ನಾಗಿದೆ ನೋಡಿ, ಇಷ್ಟು ಒಳಗೆ ಬಂದಿದ್ದೀವಿ, ಇಷ್ಟು ಒಳಗೆ ಬಂದಿದ್ದೀವಿ. ಇಲ್ಲಿ ಯಾವುದೇ ರೀತಿಯ ನಮಗೆ ಗವಾಕ್ಷಿಗಳು ಕಾಣ್ತಾ ಇಲ್ಲ ನೋಡಿ. ನಿಮ್ಗೆ ಯಾರಿಗಾದ್ರೂ ಸೆಕೆ ಅನಿಸ್ತಾ ಇದೆಯಾ? ಎ ಸಿ ಇದ್ದಂಗಿದೆ, ಯಾವ ರೀತಿ ಅದ ನ್ಯಾಚುರಲ್ ಆದಂತಹ ಗಾಳಿ ಒಳಗಡೆ ಬರ್ತಾ ಇದೆ, ಇಲ್ಲಿ ಎ ಸಿ ಏನಲ್ಲಿ ಇರುವಂತಹ ಅನುಭವ ನಮ್ಗೆ ಆಗ್ತಾ ಇದೆ. ತುಂಬಾ ಚೆನ್ನಾಗಿದೆ, ಇಲ್ಲ ಪ್ರಸಿದ್ಧಿ ಹೊಂದಬೇಕು ಪಾಂಡವರಿಂದ ಇದಾಗಿರೋದ್ರಿಂದ, ಉದ್ಭವ ಲಿಂಗ ಅಂತಾರೆ. ದೇವ್ರ ಅನುಗ್ರಹ ಇದ್ರೆ ಎಲ್ಲರ ಕೈಯಲ್ಲೂ ಸೇವೆ ಮಾಡಿಸ್ಕೊಳ್ಳಿ, ದೇವ್ರ ಆಶೀರ್ವಾದ ಇದ್ರೇನೆ ನಾವು ಬಂದ್ ಮಾಡ್ಲಿಕ್ಕೆ ಆಗೋದು. ಇದೊಂದು ಹಾಲು, ಇದೊಬ್ಬರು ಯಾರೋ ರಾಮಪ್ಪ ಅಂತ ಬಂದು, ಯಾಕಂದ್ರೆ ಇದು ಏನಂದ್ರೆ ಇದೊಂದು ಸುಬ್ರಹ್ಮಣ್ಯ ಸ್ವಾಮಿ ಇಲ್ಲೊಂದು ವಿಶೇಷ ಇದೆ. ಏನು ಏನ್ ವಿಶೇಷ ಅಂದ್ರೆ, ಯಾರೇ ಬಂದ್ರು ಏನೇ ಕೊಟ್ರು ಅವ್ರ ಅಡ್ರೆಸ್ ತಗೋಬಾರ್ದು, ಇಂಥವ್ರಂತ ಹೇಳಬಾರ್ದು, ಹೇಳಬಾರ್ದು. ಇಲ್ಲಾಂದ್ರೆ 2 ಕೋಟಿ ಬಂದಿದೆ, ಹೌದೌದು, 2 ಕೋಟಿ ಎಲ್ಲ ಭಕ್ತ ನಮ್ದು ಅಂತ ಹೇಳೋಣ, ಅವ್ರ ಅಡ್ರೆಸ್ ತಗೋಬಾರ್ದು, ಅವ್ರು ಹೇಳಬಾರ್ದು, ಯಾರಾದ್ರೂ ಬಂದ್ರೆ ನೀನ್ ಯಾರು ಅಂತ ಕೇಳಬಾರ್ದು. ನಿಜ, ಒಳ್ಳೇದು. ಅಂದ್ರೆ ತಿರುಮಲೆಯಿಂದ ಬಂದಿ, ತಿರುನಾಮಲೆಯಿಂದ ಬಂದಿದ್ದಾರೆ, ಶಂಕರ್ ಗುರೂಜಿ ಅವರು ಬಂದಿದ್ದಾರೆ, ರಾಜಣ್ಣ ಅಂತ ಬಂದಿದ್ದಾರೆ, ಹರಿದ್ವಾರದಿಂದ ರಾಮಸ್ವಾಮಿ ಅಂತ ಬಂದಿದ್ದಾರೆ, ಶಂಕರ ಗುರೂಜಿ ಅವರು ಬಂದಿದ್ದಾರೆ, ಎಲ್ರು ಬಂದು ಒಂದು ಒಂದು ಸಲ ಒಂದು 7 ಜನ ಬಂದಿದ್ರು, ಬಟ್ಟಿಗಲೇ ಇಲ್ಲ, ಬಟ್ಟಿಗಲೇ ಇಲ್ಲ. ಅವ್ರು ಬಂದು ಇಲ್ಲಿ ಇದೆಲ್ಲ ನೋಡ್ಬಿಟ್ಟು ಇಲ್ಲಿಗೆ ಬಂದಿದ್ವು ಅಷ್ಟೇ, ಇದು ನೋಡ್ಬಿಟ್ಟು ಅವ್ರು ಕೊಟ್ಬಿಟ್ರು, ಅವ್ರು ಇದ್ದೋಗ್ತಾರೆ, ಈ ಓಡು ಇಲ್ಲೇ ಇದ್ಬಿಟ್ರು, ಅವ್ರು ಇಲ್ಲೇ ಇದ್ದು ಅವ್ರು ಬಟ್ಟೆಗಳು ಹಾಕಲ್ಲ, ಹೌದು ಹಾಕಲ್ಲ, ಹಂಗೆ ಇದ್ರು ಅಗೋರಿಗಳು, ಅಗೋರಿಗಳು ಬಂದು ಇಲ್ಲಿ ತನಕ ಬಂದಿದ್ರು, ಇಲ್ಲಿ ಬಂದ ಮೇಲೆ ಮೇಲಕ್ಕೆ ಬಂದು ಇದೆಲ್ಲ ನೋಡ್ಬಿಟ್ಟು ಇದು ಅದ್ಭುತ, ಇದು ಚೆನ್ನಾಗಿದೆ, ಈ ಕಡೆಯಿಂದ ನೀವು ಹೋಗ್ತಾ ಇದ್ರೆ ಉತ್ತರಕ್ಕೊಂದು ದಾರಿ ಇದೆ ಅಂತ ಹೇಳಿದ್ರು. ಯಾರೋ ಅದರತ್ತಗಳು, ಅಗೋರಿಗಳು, ಅಗೋರಿಗಳು. ಆವಾಗ ಈ ಕಡೆದು ಮಾಡ್ತಕ್ಕ ಆಗ್ತಾ ಇಲ್ಲ ಸ್ವಾಮಿ, ಆ ಕಡೆ ನಾವ್ ಹೆಂಗ್ ಮಾಡೋದಂದ್ರೆ, ಇಲ್ಲ ಅಲ್ಲಿ ತೆಗೆದ್ರೇನೆ ನಿಮ್ಗೆ ಒಳ್ಳೇದು, ಇಲ್ಲ ಅಂದ್ರೆ ಇದು ಕೆಲಸ ನಡೆಯಲ್ಲ ಅಂತ ಅಂದ್ರು. ಆಮೇಲೆ ಅವರೇ ಅಲ್ಲಿ ನೈಟ್ ಇದ್ದು ಬೆಳಗ್ಗೆ ಅವರೇ ಹೇಳಿ ಅವರೇ ದುಡ್ಡು ಕೊಟ್ಟು ಜೆ ಸಿ ಬಿ ಬಂದು ಆ ಕಡೆ ಒಂದು ತೆಗ್ಸಿದ್ರು, ನೋಡ್ಬಿಡೋಣ ಅಂತ ಇತ್ತು ಅಲ್ಲಿ. ಅಲ್ಲಿ ಇವಾಗ ಈ ತರ ಒಂದು ಹಾಲಿದೆ, ಇದು ಎಂಡಿಂಗ್ ಉತ್ತರದ ಕಡೆಯಿಂದ, ಅದು ಅಗೋರಿಗಳು ತೋರಿಸಿದ್ದು, ತೋರಿಸಂತ ಜಾಗ ನೋಡಿ. ಶಿವನೇ ಅಗೋರಿ ರೂಪದಲ್ಲಿ, ಅಗೋರಿ ರೂಪದಲ್ಲಿ ಬಂದು ಬಂದು ನಿಮ್ಗೆ ಬಂದು ತೋರಿಸೋದು. ಏನಂದ್ರೆ ಇಲ್ಲಿಂದ ಹೋದ್ರೆ ಇಲ್ಲಿ ಯಾರನ್ನು ಕರ್ಕೊಂಡು ಬರಲ್ಲ ನಾವು, ಯಾರಿಗೋ ಹೇಳಲ್ಲ, ಅವರೇ ಬರ್ತಾರೆ ಸ್ವಾಮಿಗಳು. ಇಲ್ಲಿ ತನಕ ಹೊಡೆದಿದ್ವು, ಇದೆಲ್ಲ ಬಂದಿತ್ತು, ಹಿಂಗ ಹೋಗ್ತಾ ಇದ್ವು ನಾವು. ಹೆಂಗೆ ಈ ಕಡೆ ಹೋಗ್ತಾ ಇದ್ವು, ಈ ಕಡೆ ಹೋಗ್ತಾ ಇದ್ರೆ, ಈ ಕಡೆ ಹೋಗ್ತಾ ಇದ್ರೆ ಕೇರಳ ಅವ್ರು ಬಂದ್ರು, ಕೇರಳ ಅವರು. ನಾನು ಯಾರು ಅಂತ ಹೇಳಲ್ಲಪ್ಪ, ಇಲ್ಲಿ 3 ಅಡಿ ಹೊಡೀರಿ, ಅಲ್ಲಿ ಒಂದು ಬಾವಿ ಇರುತ್ತೆ, ಅವ್ರು ಕುಡಿಯೋ ನೀರಿದೆ, ನೀವು ಹಿಂಗ ಹೋಗ್ತಾ ಇದ್ರೆ ಇದು ಪ್ರಯೋಜನ ಇಲ್ಲ,
ಈ ಬಾಯಿ ಹೊಡೀರಿ ಎಂದ್ರು. ಇಲ್ಲಿ ಮೂರಡೆ ಹೊಡೆದ ತಕ್ಷಣ ಅಲ್ಲಿ ನ್ಯಾಚುರಲ್ ಬಾಯಿ ಸಿಕ್ಕಿ ಬಾವಿ ಸಿಕ್ತು. ನೋಡಿ ಅವ್ರಿಗೆಲ್ಲ ಗೊತ್ತಿತ್ತು ಮೊದ್ಲೇ ಈ ತರ ಗೊತ್ತಿತ್ತು ಈ ತರ ಇರುತ್ತೆ ಅಂತ ಹೇಳಿ. ಬಾವಿನದು ಬಾವಿಯಲ್ಲಿ ನೀರ್ ಏನಾದ್ರು ಇರುತ್ತಾ? ನೀರೆಲ್ಲ ಮುಚ್ಚಿ ಹೋಗಿದೆ. ಒಳಗಡೆ ಒಂದಿದೆ, ಒಳಗಡೆ ಇದ್ದು ಅಲ್ಲಿ ಒಂದು ಬಾವಿ ಇದ್ದು ಕಾಲ ಮಂಟಪನೇ ಇದೆ ಅಂತೆ ದೇವ್ರೆ. ಇದು ನ್ಯಾಚುರಲ್ ಹಾಲು ಇದಿರೋದೆ. ಹೌದೌದು, ಇಷ್ಟೇ ಶತಮಾನ ಕಾಲದಿಂದ ಇಲ್ಲೊಂದು ಹಾಲು, ಇಲ್ಲಿ ಬಾಯಿ ಬಿತ್ತು. ಬಾವಿ ಬಾಯಿ ಬಿದ್ದಾಗ ಇನ್ನೇನಪ್ಪ ಮಾಡೋದು ಅಂತ ಇದ್ ನೋಡಿದ್ರೆ ನೀರೆಲ್ಲ ನೀರಿಲ್ಲ, ನೀರು ಸಿಗ್ಲಿಲ್ಲ. ಆಮೇಲೆ ಕೇರಳ ಮಹಾರಾಷ್ಟ್ರದಿಂದ ಒಬ್ಬ ಗುರುಜಿ ಬಂದ. ಗುರುಜಿ ಬಂದು ಹಿಂಗ ನೀವು 100 meters ಹೋದ್ರೆ ಅಲ್ಲಿ ಒಂದು ದೇವಸ್ಥಾನ ಇದೆ, ಮಂಟಪ ಇದೆ, ಬಾವಿ ಇದೆ, ಅಲ್ಲೊಂದು ಗೆರೆ ಇದೆ ಅರ್ಧ ಭಾಗ. ಹೆಂಗ ಇಲ್ಲಿ ಊರುಗಳು ಉಪಾಸ್ಪುರ ಪಾಪನಪಲ್ಲಿ ಅಂತ ಭಾಗ ಆಗಿದೆಯೋ ಅಲ್ಲೊಂದು ಭಾಗ ಇದೆ ಅಂದ್ರು. ಇದು ಇದು 4 feet ಹೊಡ್ಕೊಂಡೋದು, ಹೊಡ್ಕೊಂಡ ಸಕ್ಕನೆ ಅಲ್ಲೊಂದು ಹಾಲುಗಳಿದೆ. ಅಲ್ಲಿ ಒಂದು ಕರೆಕ್ಟ್ ಆಗಿ ಗೆರೆನು ಇದೆ, ಅವ್ರು ಹೇಳಿದಂಗೆ ಎಲ್ಲ ಇದೆ, ಎಲ್ಲ ಇದೆ. ಅಲ್ಲಿ ಹೊಡೆದಿದ್ದೀವಿ ಆ ಬಾಯಿ ಮಂಟಪ ತುಂಬಬೇಕಾಗಿತ್ತು. ಇಲ್ಲಿ ಮುನ್ನೆತ್ಕೊಂಡು ಬರೋದಕ್ಕೆ ಮರಳು ಸ್ವಲ್ಪ ಕಷ್ಟ ಆಯ್ತು. ಆದ್ರಿಂದ ದೊಡ್ಡದಾಗಿ ಮಾಡ್ಕೊಂಡು ಬರ್ತಾ ಇದೀವಿ. ನಿಧಾನಕ್ಕೆ ಆಗುತ್ತೆ ಅದು. ಇಲ್ಲಿ ಒಂದು 25 meters ಬಂದಾಗ ಇಲ್ಲೊಂದು ಹಾಲು ಸಿಕ್ತು. 25 meters ಬಂದಾಗ ಒಂದು ಹಾಲು ಸಿಕ್ತು. ಹಾಲು ಇದು ನ್ಯಾಚುರಲ್, ಅದು ನ್ಯಾಚುರಲ್ ಆಗಿ ನ್ಯಾಚುರಲ್ ಇರೋದಲ್ಲ, ಇಲ್ಲೆಲ್ಲ ಕುದುರೆ ತೊರೆದಿರೋದಲ್ಲ ಇದು. ಇಲ್ಲಿ ಹಾಲಾಗೆ ಬಂದಾಗ ಇಲ್ಲಿ ಇನ್ನ ಮುಂದೆ ಹೋಗ್ಬೇಕು. ಇಲ್ಲಿ ಎಲ್ಲಿ ಎರಡು ಊರು ಇದಾಯ್ತು, ಎರಡು ಊರು ಬೇರೆ ಆಗಿರುವಂತ ಒಂದು ಗೆರೆ ಆಗಿ ಒಂದು ಗೆರೆ ಇದೆ ಅಂತ ಹೇಳಿದ್ರು. ಆಮೇಲೆ ಈ ನ್ಯಾಚುರಲ್ ಹಾಲಿಂದ ನಾವು ಮುಂದೆ ಹೋದವು. ಮುಂದೆ ಹೋದಾಗ ಉತ್ತರಕ್ಕೆ ಹೋದವು. ಉತ್ತರಕ್ಕೆ ಹೋದಾಗ ಗೆರೆ ಸಿಗ್ಲಿಲ್ಲ. ಉತ್ತರಕ್ಕೆ ಹೋದಾಗ ಗೆರೆ ಸಿಗ್ಲಿಲ್ಲ ಅಂದ್ರೆ ಮಲ್ಲ ಈ ಕಡೆ ಹೋದವು. ಯಾವುದು ಪರಂಪರೆ ದಕ್ಷಿಣಕ್ಕೆ, ದಕ್ಷಿಣಕ್ಕೆ ಹೋದಾಗ ಹೋಗ್ತಾ ಹೋಗ್ತಾ ಇಲ್ಲಿ ಸಿಕ್ತು ಭಾಗ. ಇವಾಗ ಆಗಿರೋದು ಊರು ಹೊಡೆದೋಗಿ ಒಂದಾಗಿರೋದು ನೋಡಿ. ಇಲ್ಲಿ ಗೆರೆ ಮೇಲ್ಗಡೆ ನಡಿ ನಡಿ, ಇನ್ನ ನಡೆದ್ರೆ ನೋಡಿ. ಇದೊಂದು ಹಾಲು, ಇಲ್ಲಿ ಗೆರೆ ಇದೆಯಾ? ಗೆರೆ ಇದೆಯಾ? ಇನ್ನ ಸಿಗ್ತಾ ಇಲ್ಲ ಗೆರೆ. ಇನ್ನ ಮುಂದೆ ಹೋಗ್ಬೇಕು. ಇನ್ನು ಮುಂದ್ಗಡೆ 5 meters ಅಲ್ಲಿ ಗೆರೆ ಇದೆ. ಗೆರೆ ಇದ್ದು ಅಲ್ಲಿ ಒಂದು ಕಾಲ ಮಂಟಪ ಇದೆ ಅಂತ ಹೇಳ್ತಾರೆ. ಇದು ಹೇಳಿದ್ದು ಒಂದ್ ದಿವಸ ಶಿವರಾತ್ರಿ ಹಬ್ಬದ ದಿವಸ ನಾವು ಪೂಜೆ ಮಾಡ್ತಾ ಇದ್ದಾಗ ನಾಗಣ್ಣ ಮಗನಿಗೆ ಕಾಣಿಸಿ ಹೇಳಿದ್ರು. ಆಮೇಲೆ ಇಲ್ಲಿ ತನಕ ಮಾಡ್ಕೊಂಡೋದು. ನಮಗೆ ಇವತ್ತಿಗೆ ಯಾವುದೇ ಒಂದು ದೇವರು ಇದು ಕೆಎಚ್ ಮುನಿಯಪ್ಪ ರೈಲ್ವೆ ಮಿನಿಸ್ಟರ್ ಆಗಿ ಸೆಂಟ್ರಲ್ ಅಲ್ಲಿ ಕೆಲಸ ಮಾಡಿ ಸ್ಟೇಟ್ಗೂ ಬರ್ಬೇಕು ಅಂತಿದ್ರು. ಅಲ್ಲಿ ಅವ್ರಿಗೆ ಈ ರಾಜಕೀಯದವ್ರಿಗೆ ಸ್ವಲ್ಪ ಎದ್ದು ತದ್ದುಗಳಾದ್ರು. ಆಮೇಲೆ ನಮಗೆ ಅವ್ರ ಗುರುಗಳು ಏನು ಮಾಡೋದು ಅಂತ ಹೇಳಿದ್ರು. ನಿಮಗೆ ನಾಗದೇವತೆ ಇದೆ, ನಾಗದೇವತೆ ಇಡ್ತೀವಿ, ಇಲ್ಲಿ ಬಂದು ನೀವು ಪೂಜೆ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ವು. ಆಮೇಲೆ ಇಲ್ಲಿ ಬಂದು ಸ್ಥಾಪನೆಯನ್ನು ಕೆ ಎಚ್ ಮುನಿಯಪ್ಪ, ಕೆ ಎಚ್ ಮುನಿಯಪ್ಪ ಹೆಂಡತಿ, ರಾಮ್ ಪ್ರಸಾದ್ ಅವ್ರ ಹೆಂಡತಿ ಅವರೆಲ್ಲ ಬಂದು ಇದು ಸ್ಥಾಪನೆ ಮಾಡಿ ನಾಗದೇವತೆ ನಾಗದೇವತೆಯನ್ನು ಪೂಜೆ ಮಾಡಿಕೊಂಡು ಎಲ್ಲ ಹೋದ್ರು. ರಾಜ್ಯಕ್ಕೆ ಅವರು ಎಂಟ್ರಿ ಆದ್ರು, ಮಿನಿಸ್ಟರ್ ಕೂಡ ಆದ್ರು ಅಂದ್ರೆ. ಆಮೇಲೆ ಮೇಲ್ಗಡೆನೋ ಯಂಗ್ಶು ಅಡ್ಡಿನೋ ಒಂದ್ಸಲಿ ಬಂದಿದ್ರು. 3 to 4 years ಮುಂಚೆ ರಮೇಶ್ ಕುಮಾರನು ಬಂದಿದ್ರು, ಅವ್ರೇನ್ ಬರಲಿಲ್ಲ. ಯಂಗ್ಶು ಅಡ್ಡಿ ಬಂದು ಈ ಗೆವೆಗ್ ಬರೋದಕ್ಕೆ ಅವ್ರು ಬರಲಿಲ್ಲ. ಅವ್ರ ಅಳಿಯ ಅವರೆಲ್ಲ ಬಂದ್ರು, ಭೀಮಗಲ್ ಶಿವಾರೆಡ್ಡಿ ಅವರಲ್ಲಿಯ ಮಂಜು ಅಂತ ಅವರೆಲ್ಲ ಬಂದು ಇಲ್ಲಿ ತನಕ ಹೋದ್ರು. ಆಮೇಲೆ ಎಲ್ಲರಿಗೂ ಮಾಡಿದ್ದೀವಿ. ನಮ್ಮ ಟಯ ಏನೋ ಸರಿ ಇಲ್ಲ, ಇಷ್ಟು ಕೋಟಿಗಳಾಕಿ ಏನ್ ಪ್ರಯೋಜನ? ನಾನು ಒಂದಿಡೋಣ ಅಂತ ನನಗೆ ಒಂದು ಆಸೆ ಬಂತು. ಸ್ವಾರ್ಥ, ಸ್ವಾರ್ಥ ನಿಮ್ದು, ಸ್ವಾರ್ಥಕ್ಕೆ ಎಲ್ರು ಒಳ್ಳೇದಾಯ್ತು. ನನಗೆ ಏನೋ ಪರಿಸ್ಥಿತಿ ರಾಜಕೀಯದಲ್ಲಿ ಹೋಗಿ
ಕೋಲಾರ್ಗೆ ಹೋಗಿ ಡಿಸಿಸ್ ಬ್ಯಾಂಕ್ ಹೋಗೋದು, ಟಿ ಪಿ ಎಸ್ಗೆ ಹೋಗೋದು, ಲೈಫು ಹಾಳಾಗಿದೆ. ಇಷ್ಟು ಕೆಲಸ ಮಾಡ್ತಾ ಇದ್ದೀವಿ, ನಾನು ಒಂದು ವಿಗ್ರಹ ಇಟ್ಬಿಡೋಣ, ನನಗೇನಾದರೂ ದೇವ್ರು ಒಳ್ಳೇದಾಗತ್ತೆ ಅಂತ ನನಗೆ ಸ್ವಾರ್ಥ ಬಂದು ಆ ಆಸೆಯಿಂದ ಇಲ್ಲಿಂದ ನಾನು ಹೊಡೆದುಕೊಂಡು ಹೋಗಿ ಇದು ತಿರುಣಾಮಲ್ ಅವರು ದಾರಿ ತೋರಿಸಿದ್ದು ದಯ ಬೀಳ್ತಾರೆ ಅಂತ ಅಲ್ಲಿ ನಾ ಹೋಗಿ ಇಲ್ಲಿ ಯಾವ ದೇವರು ನಾನು ನಮ್ಮ ಮನೆ ದೇವರಾದ ವೇಣುಗೋಪಾಲ ಸ್ವಾಮಿ, ನಮ್ಮ ಮನೆ ದೇವರಾದ ವೇಣುಗೋಪಾಲ ಸ್ವಾಮಿ ಅಂತ ನಾನು ನಮ್ಮ ಮನೆ ಮರ್ಯಾದೆಗೋಸ್ಕರ ನಾನು ಇಟ್ಟಿದ್ದೀನಿ. ಇಲ್ಲಿ ತನಕ ನಮ್ದಾಗಿದೆ, ಇನ್ನು ಮುಂದೆ ಒಂದೊಂದು ಹಾಲು ಒಡೆಯೋದಕ್ಕೆ ಇಡೀ ರಾಜಕೀಯ ಬಿಟ್ಟುಬಿಟ್ಟು ಈ ದೇವರ ಕೆಲಸಗಳು ಮಾಡಿ ರಾಜಕೀಯದಲ್ಲಿ ಏನೂ ಇಲ್ಲ. ನಿಜ, ನಮ್ಮ ಲೈಫ್ ಹಾಲು ಮಾಡೋದು. ಇಂಥ ಜಾಗವನ್ನು ಯಾತ್ರಾ ಸ್ಥಳ ಮಾಡೋಣ ಅಂತ ನಾವು ನಾಗಣ್ಣ ಕೆಲವರು ಬೇರೆದವ್ರು ಸ್ವಲ್ಪ ಇದು ಮಾಡ್ತಾ ಇದ್ದಾರೆ, ಎಲ್ಲ ಮಾಡ್ತೀರಿ. ಇಲ್ಲಿಂದ ಯಾರಾದರೂ ಬಂದು ಒಂದೊಂದು ಹಾಲು ಹೊಡೆದು ಅವರು ಇಷ್ಟವಾದ ದೇವ್ರನ್ನ ಇಟ್ಕೊಳ್ಳೋದಕ್ಕೆ ನಾವು ಒಪ್ಪಿಗೆ ಮಾಡಿ ಬಿಟ್ಟಿದ್ದೇವೆ. ಯಾರಾದರೂ ದಯವಿಟ್ಟು ಬಂದು ಒಂದು ಹಾಲನ್ನು ಹೊಡೆದು ಅವರ ಮನೆ ದೇವರು ಅವ್ರು ಇಷ್ಟವಾದ ದೇವರನ್ನು ಇಟ್ಟು ಇಲ್ಲಿ ಪೂಜೆ ಮಾಡೋದಕ್ಕೆ ನಾವು ಇಷ್ಟ ತನಕ ಮುಂದೆ ಭಕ್ತಾದಿಗಳು ಅಭ್ಯಂತರ ಇಲ್ಲ. ಅಂದ್ರೆ ನಿಯಮಾವಳಿ ಏನಪ್ಪಾ ಅಂದ್ರೆ ಅವ್ರ ಹೆಸರು ಹಾಕಲ್ಲ, ಅವ್ರ ಹೆಸರು ಹಾಕಲ್ಲ, ಏನು ಅಡ್ವರ್ಟೈಸ್ ಮಾಡಲ್ಲ, ಅಡ್ವರ್ಟೈಸ್ ಮಾಡ್ತೀವಿ, ನ್ಯೂಸ್ಗಳು ಮಾಡ್ತೀವಿ, ಮಾಡ್ತೀವಿ. ಅಂದ್ರೆ ಇಂಥವ್ರ ಅಂತ ಬೋರ್ಡ್ ಹಾಕಲ್ಲ, ದೇವ್ರನ್ನ ಪ್ರತಿಷ್ಠೆ ಮಾಡಿ ಅವ್ರ ಇಷ್ಟದಂತೆ ಬಂದು ಪೂಜೆ ಮಾಡಿ ಅವ್ರ ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ನಂದು ಅನ್ನೋದು ಇಲ್ಲಿ ಏನು ಭಾಗ ಇಲ್ಲ, ಏನು ಇಲ್ಲ. ಮುಂದ್ಗಡೆ ಒಂದು ಹಾಲಿದೆ, ಅಲ್ಲೇ ಸಾಧು ಇದ್ರು. ಇಲ್ಲಿಗೂ ಕೂಡಮಲ್ಲ ಇದು ಕೈವಾರದಿಂದ ಬರೋದು ಈ ಕಡೆ ಗಾಲಿ. ಓಹೋಹೋ, ಅದು ಮುಚ್ಚಿದ್ರದ? ಅದೇ ಮುಚ್ಚಿರೋದು, ಯಾಕಂದ್ರೆ ಸ್ವಲ್ಪ ಕೆಲವರು ಬಂದ್ರೆ ಭಯ ಬೀಳ್ತಾರೆ, ಹಾವುಗಳು ಅದು ಇದು ಈ ಕಡೆ ಬರುತ್ತೆ ಅಂತ ಹೇಳಿ ಮುಚ್ಚಿರೋದು, ಮುಚ್ಚಿದ್ದಾರೆ. ಇದು ಅಲ್ಲಿಂದ ಪ್ರಾರಂಭದಿಂದ ಇಲ್ಲಿ ತನಕ ಎಷ್ಟು ಮೀಟರ್ ಇರಬಹುದು ಅಂತ ಒಂದು ಅಂದಾಜು? ಒಂದು 100 meters ಕೊರೆದಿದ್ದೀರಿ ಈಗ? 100 ಇನ್ನ ಜಾಸ್ತಿ, ಇನ್ನ ಜಾಸ್ತಿ. ಅದೇ ಒಂದು 200-300 meters ಕೊರೆದಿದ್ದೀವಿ. 150-170 ಹಿಂಗ ಮಾಡಿದೀವಿ. ಬಾವಿಯಿಂದ 170-180 meters ಬಾವಿಯಿಂದ ಒಡೆಯೋದು ಖಾಲಿ ಇದೆ. ಮುಂದ್ಗಡೆಗೆ ಒಂದು 50 meters ಇದೆ. ಸರ ಸರಿ, ಎಲ್ಲಾ ಕಡೆ ಕೊರೆದಿರೋದು ಸುಮಾರು 1 kilometer ತನಕ ಕೊರೆದಿದ್ದೀರಿ ಈಗ. ಹಿಂಗೋಗಿ ಸುತ್ಕೊಂಡು ಹೋದ್ರೆ ಒಂದು 1 kilometer ಆಗುತ್ತೆ. ಪ್ರಪಂಚದಲ್ಲೇ ಹೌದು ಮೂರೇ ಜಾಗದಲ್ಲೇ ಇರೋದು ಎಲ್ಲ ನೋಡಿದ್ರೆ ನೀವು. ಮೂರೇ ಜಾಗ ಅಂದ್ರೆ ಆಂಧ್ರ ಒಂದು ಜಾಗ, ನೇಪಾಳ ಬಿಟ್ರೆ ಇದು ಬಿಟ್ರೆ ಈ ಬಳ್ಳಾರಿಯಲ್ಲಿ ಗಣಿ ಇರ್ತಾರೆ ನೋಡಿ, ಬಳ್ಳಾರಿದೇನೆ ಗಣಿ ಅಲ್ಲಿದೆ ಇಂಥ ಮರಳು. ಬಿಟ್ರೆ ಪ್ರಪಂಚದಲ್ಲಿ ಈ ಮರಳು ಈ ನ್ಯಾಚುರಲ್ ಎಲ್ಲೂ ಇಲ್ಲ. ಇದೆಲ್ಲ ನೋಡಿದ್ರು, ಇದಾದ ತಕ್ಷಣ ಬರ್ತಾ ಇದೀವಿ. ಇನ್ನು ಲಾಸ್ಟಲ್ಲಿ ಎಂಡಿಂಗ್ ಆ ಕಡೆ ಒಂದು ಹಾಲಿದೆ. ಪ್ರಪಂಚದಲ್ಲೇ ಯಾಕೆ ಇದು ಪೂರೇ ಜಾಗ ಅಂದ್ರೆ ಇದು ನಿದರ್ಶನ ಅಂದ್ರೆ ಆ ಕಡೆ ನೋಡಿದ್ರು, ಈ ಕಡೆ ಉತ್ತರಕ್ಕೆ ಅದರತ್ತಲೋ ಬಂದು ಇಲ್ಲಿ ತೆಗೆಸಿದ್ರು ಅಗೋರಿಗಳು ತೆಗೆಸಿದಾಗ ಇಲ್ಲಿ ಆ ಕಡೆ ನೋಡಿ ತೋರಿದೆ. ಏನೋ ಹಾವು ಬರೋ ಜಾಗ ಇದು, ಸ್ಟ್ರೈಟ್ ಇಲ್ಲಿಂದ ಆ ಕಡೆಗಿದೆ. ಓಕೆ ಆ ಕಡೆಗಿದೆಯಾ? ಆ ಕಡೆಗಿದೆ ಇದು. ಇದು ಯಾರೇ ಈಗಾಗಲೂ ಮುಟ್ಟಂಗಿಲ್ಲ. ಈಗ ಹಾವು ಬರೋ ಜಾಗ ಇದು. ಇದು ಜಾಗ. ಓಕೆ, ಇಲ್ಲಿಂದ ಹೋಗಿದ್ದೀವಿ 40 meters. ಹೋಗಿದ್ದೀರಿ? ಇದು ನ್ಯಾಚುರಲ್, ಇದು ಪಿಲ್ಲರ್ ಇದು ಪಿಲ್ಲರ್. ಆಮೇಲೆ ಈ ಕಡೆಗೆ ಹೋದ್ರೆ ಇದೆಲ್ಲ ನ್ಯಾಚುರಲ್. ಇಲ್ಲಿ ಗಂಗಮ್ಮ ದೇವಸ್ಥಾನ ಕೆಳಗಡೆ ಹೋಗತ್ತೆ. ಇಲ್ಲಿ ಮೇಲಿಂದ ಬೆಳಕು ಬರ್ತಾ ಇದೆಯಲ್ಲ, ಯಾವ್ದದು? ಇಲ್ಲಿ ಓಲು. ಮೇಲಿಂದ ಓಲು, ಮೇಲೆ ಬೆಟ್ಟದ ಮೇಲೆ ಗಂಗಮ್ಮ ಗುಡಿ ಇದೆ, ಅಲ್ಲಿಗೆ ಹೋಗುತ್ತೆ.
ಇಲ್ಲಿ ಐಸು ಐಸು ಹಂಗಿರತ್ತೆ, ಎಸಿ ಎಲ್ಲೂ ಬರಲ್ಲ, ಇಲ್ಲಿ ಬರುವ ಎಸಿ ಇಲ್ಲಿ ಇಲ್ಲಿ ಬರುತ್ತೆ ಆ ಕಡೆಯಿಂದ. ಇದು ಎಂಡ್ ಆಗೋ ಜಾಗದಲ್ಲಿ ಏರ್ ಕೋಲ್ಡ್, ಏರ್ ಕೋಲ್ಡ್ ಅಂದ್ರೆ ಪ್ರಪಂಚದಲ್ಲೇ ಈ ಕೋಲ್ಡ್ ನೋಡೋದಕ್ಕಾಗಲ್ಲ, ಎಲ್ಲ ಒಂದಾಗತ್ತೆ, ಎಲ್ಲ ಒಂದಾಗಿ ಇಲ್ಲಿ ಬರುತ್ತೆ. ಇಲ್ಲಿ ಹೆಂಗ್ ಬರುತ್ತೆ ಅಂದ್ರೆ ಫ್ಯಾನ್ಗಳು 10 ಫ್ಯಾನ್ಗಳು ಆಗಿದ್ರು ಆಗಲ್ಲ, ಅಷ್ಟು ಗಾಳಿ ಬರುತ್ತೆ, ಅಷ್ಟು ಗಾಳಿ ಇಲ್ಲಿ ಲಾಸ್ಟ್ ಎಂಡ್ ಆಗತ್ತೆ. ನಾವು ಹೊಡ್ಕೊಂಡು ಬಂದು ಮುಕ್ಕಾಲಕ್ಕ ಮಾಡಿದೀವಿ, ಇನ್ನ ಅರ್ಧ ಖಾಲಿ ಇದೆ. ನೀರು ಇದೆ, ನೀರು ಬರ್ತಾ ಇದೆ ಇಲ್ಲಿ, ಅದು ಮೇಲ್ಗಡೆ ತೊಟ್ಟಿ ಕಟ್ಟಿದೀವಿ, ಮೇಲೆ ತೊಟ್ಟಿ ಕಟ್ಟಿದೀವಿ ಅದರಿಂದ. ನೋಡಿ ಇಲ್ಲಿಗೆ ಕೋಲ್ಡ್ ಬರ್ತಾ ಇದೆ ಹೊರಗಡೆ. ಇದೇನು ನಮಗೊಂದು ಆಶಯ ಏನಂದ್ರೆ, ಮಾನವನು ಆ ಕಾಲದಲ್ಲೇ ಮಾಡಿದ್ದಾನೆ, ವೈದ್ಯರು ಇಲ್ಲ ಆ ಕಾಲದಲ್ಲಿ, ಹೌದು, ದುಡ್ಡು ಇಲ್ಲ. ಇವಾಗ ಎಲ್ಲ ದುಡ್ಡು ತುಂಬ ಎತ್ಕೊಂಡು ಎಲ್ಲೆಲ್ಲ ಹೋಗ್ತಾರೆ, ಆದ್ರೆ ಆ ಕಾಲದಲ್ಲಿ ಇಂಥ ಸಾಧುಗಳು ಮಾಡಿ ಜಾಗಕ್ಕೆ ಬಂದು ಹೋದ್ರೆ ಸಾಕು, ಅಷ್ಟೇ ಆ ಕಾಲದಲ್ಲಿ ಇದ್ದದ್ದು. ಇವಾಗಲೂ ತಿರುನಾಮಲೆಗೆ ಹೋಗಂಗಿಲ್ಲ, ಹುಣ್ಣಿಮೆ ದಿವಸ ಇಲ್ಲಿಗೆ ಬಂದರೆ ಒಂದು ಗುಟ್ಟೆ ಒಂದು ರೌಂಡು ಹಾಕಿದ್ರೆ ಅಲ್ಲಿ ಇರ್ತಕ್ಕಂಥ ದೇವರೇ ಅವ್ರಿಗೆ ಕಾಣಿಸ್ತಾರಂತೆ. ಅಪ್ಪರೆಡ್ಡಿ ಅಂತ ಓದಲಿ ಇಂಜಿನಿಯರ್, ಓದಲಿ ಗ್ರಾಮ ಇಂಜಿನಿಯರ್, ಹೌದು ಇಂಜಿನಿಯರ್. ಏನು ಕಾರಣ ಅವ್ರು ಮಾಡೋಕಂದ್ರೆ, ಒಂದ್ಸಲ ನಮ್ಮ ದೇವಸ್ಥಾನಕ್ಕೆ ರಮೇಶ್ ಕುಮಾರ್ ಅವರು ಬಂದಿದ್ರು, ಬಂದಿದ ತಕ್ಷಣ ರಮೇಶ್ ಕುಮಾರ್ನ ಒಂದು ರೋಡ್ ಮಾಡಬೇಕು ಅಂದವು, ಅವ್ರು ಆಯ್ತು ಅಂತ ಹೋಗ್ಬಿಟ್ರು. ಅವ್ರ ದಯೆ ಏನಾಯ್ತು ಏನೋ ದೇವಿ ದಯೆಯಿಂದ ನಾವು ಸಪೋರ್ಟ್ ಮಾಡಿದ್ವು, ಮಾಡಿದ್ರು ಎರಡು ಎನರ್ಜಿಯಲ್ಲಿ ಮೋರಿ ಹಾಕಿ ಅಲ್ಲಿಂದ ಇಲ್ಲಿ ತನಕ ನಮ್ಮ ದೇವಸ್ಥಾನಕ್ಕೆ ಒದಿಲಿಂದ ದೀಪೋತ್ಸವ ಬಂದ್ರೇನೆ ಅಲ್ಲಿ ಕಾರ್ಯ ನಡೆಯೋದು. ಅದರಿಂದ ಒದಿಲಿ ಅಪ್ಪರೆಡ್ಡಿ ಅಂತ ಇಂಜಿನಿಯರು ಒದಿಲಿಯಿಂದ ರೋಡ್ ಮಾಡ್ಕೊಂಡು ಬಂದು ಈ ಮೊರಲೆಲ್ಲ ಎತ್ಕೊಂಡು ಹೋಗಿ ಈ ಕೊಂಡೆ ಎಲ್ಲ ಹಾಕಿ ಅಪ್ಪರೆಡ್ಡಿ ಕಾಣಿಕೆ ಇದು. ಹೌದಾ, ಇದು ಈಗ ಯಾಕೆ ಹಿಂಗ ಹತ್ತಿ ಬರ್ತಾ ಇದ್ರ? ಅವರು ಹತ್ತಿ ಬರೋದಕ್ಕೆ ಆಗ್ತಾ ಇಲ್ಲ, ಯಾರು ಬರ್ತಾ ಇಲ್ಲ, ಬರ್ತಾ ಇರ್ಲಿಲ್ಲ. ಅವ್ರು ಹತ್ತಿ ಬರಕ್ ಆಗಲ್ಲ ಅಂತೇಳಿ ರಸ್ತೆ ಮಾಡಿಸಿದ್ರು, ರಸ್ತೆ ಮಾಡಿಸಿದ್ರು, ಒಳ್ಳೇದು ರಸ್ತೆ ಮಾಡಿಸಿದ್ರು. ಇದ್ರ ಮಣ್ಣೆಲ್ಲ ಏನ್ ಮಾಡಿದ್ರು? ಇದು ಮಣ್ಣೆಲ್ಲ ರೋಡ್ಗೆ ಹಾಕಿದ್ದೀವಿ, ನಮ್ಮ ಫೈನಲ್ ಆಸೆ ಏನಿದೆ ಅಂದ್ರೆ ಆ ಕಡೆ ಒಂದು ಮಹಾದ್ವಾರನ ಕಟ್ಟಿದ್ವಿ. ಓಕೆ, ಇದು ಮಣ್ಣು ಏನು ಆಗಲ್ಲ, ಇದು ಮೇಲ್ಗಡೆ ಎಲ್ಲ ಜಲ್ಲು ಮಣ್ಣು ತೆಗೆಸ್ಬಿಟ್ಟು ಮೋಲ್ಡ್ ಆಗ್ಬಿಟ್ಟು, ಏನು ಮೇಲೆ ಎಲ್ಲ ಫುಲ್ ಮೋಲ್ಡ್, ಮೋಲ್ಡ್ ಇಲ್ಲಿಂದ ಅಲ್ಲಿಗೆ ಮೋಲ್ಡ್ ಆಗ್ಬಿಟ್ಟು ಅಲ್ಲಿ ಮಧ್ಯದಲ್ಲಿ ಈಶ್ವರನ್ ಇರಬೇಕು ಅಂತ. ಎಲ್ಲಿ ಮುರುಡೇಶ್ವರಲ್ಲಿ ಇದೆ ನೋಡಿ ದೊಡ್ಡ ವಿಗ್ರಹ, ದೊಡ್ಡ ವಿಗ್ರಹ ಮುರುಡೇಶ್ವರಲ್ಲಿ ಎಷ್ಟಡಿ ಇದೆಯೋ ಅಷ್ಟಡಿ ಮಾಡಬೇಕು ಅಂತ ನಮಗೊಂದು ಆಸೆ ಇದೆ. ಇದ್ರ ಮೇಲೆ ಕೆಳಗಡೆ ಜನ ಹಿಂಗ ಹೋಗೋದು ಸೂಪರ್ ಚೆನ್ನಾಗಿರುತ್ತೆ. ನಮಸ್ಕಾರ, ನಮ್ಮ ಹೆಸರು ನಿಶಾಂತ್ ರೆಡ್ಡಿ ಅಂತ, ನಮ್ದು ಪನಸ್ಮಾಕನಹಳ್ಳಿ ಗ್ರಾಮ. ಈ ಗೌಗಟ್ಟುಗೆ ರೋಡ್ ನೋಡಿದ್ವಿ, ಈಗ ಒದ್ಲಿಯಿಂದ ಹಿಂಗ್ ಬರುತ್ತೆ, ಒಂದು 3 ಕಿಲೋಮೀಟರ್ ಇದೆ ಗೌಗಟ್ಟುಗೆ. ದೊಡ್ಡ ಬೆಟ್ಟ ಇದು, ಅದನ್ನ ಒಂದು 6-7 ವರ್ಷ ಹಿಂದ್ಗಡೆ ಇದನ್ನ ಕೊರಗಿಸಿ ಮಣ್ಣು ರೋಡ್ ಮಾಡಿದ್ರೆ ಈಗ ಸದ್ಯಕ್ಕೆ ಹೋಗಿ ಬರೋಕ್ಕೆ ಅನುಕೂಲ ಇದೆ. ಆದ್ರೆ ಇದನ್ನ ತಾರ್ ರೋಡ್ ಮಾಡಿದ್ರೆ ಇನ್ನೂ ಸ್ವಲ್ಪ ಜನರಿಗೆ ಹೋಗಿ ಬರೋಕ್ಕೆ ಕಾರ್ಗಳು ಬಸ್ಸುಗಳೆಲ್ಲ ಹೋಗೋಕ್ಕೆ ಅನುಕೂಲ ಆಗುತ್ತೆ. ಈ ಸ್ಥಳೀಯ ಶಾಸಕರು ವೆಂಕಟೇಶ್ವರ ರೆಡ್ಡಿ ಅವರು ಇದನ್ನ ಗಮನ ಹರಿಸಿ ಈ ಜಾಗಕ್ಕೆ ತಾರ್ ರೋಡ್ ಮಾಡಿಸ್ಕೊಟ್ರೆ ತುಂಬಾ ಒಳ್ಳೇದಾಗುತ್ತೆ. ಇದು ಗಟ್ಟು ಗಂಗಮ್ಮ ಅಂತ, ಇದು ಯಾರಿಗೇನೆ ಕೋರಿಕೆಗಳಿದ್ರು ಗಂಗಮ್ಮ ಅಂತರ ಬಂದು ಪೂಜೆ ಮಾಡಿ ಊಟ್ರೆ ಬಲಗಡೆ ಬಲಗಡೆ ಕೊಟ್ರೆ ಒಳ್ಳೇದು, ಎಡಗಡೆ ಕೊಟ್ರೆ ಮಾಡಬಾರ್ದು ಅಂತ. ಆ ಕೆಲಸ ಆಗಲ್ಲ ಆಗಲ್ಲ ಅಂತ ಯಾರಾದ್ರೂ ಬಂದ್ರೆ, ಇದು ಮೂಢನಂಬಿಕೆ ಅಲ್ಲ, ಬಂದು ಒಂದ್ಸಲಿ ನೋಡ್ರಿ, ಒಂದ್ಸಲಿ ಕೇಳ್ರಿ, ಪೂಜೆ ಮಾಡ್ರಿ ಇಲ್ಲಿ. ಆಮೇಲೆ ಅರ್ಧದಿಂದ ಆ ಕಡೆಗೆ ಕಾಲಭೈರೇಶ್ವರ ಗವಿ, ಅರ್ಧದಿಂದ ಈ ಕಡೆಗೆ ಗಟ್ಟು ಗಂಗಮ್ಮ. ಗಟ್ಟು ಗಂಗಮ್ಮ ಅಂದ್ರೆ ಇಲ್ಲಿ ಭಾನುವಾರ ಕುರಿ ಹೊಡಿತಾರೆ, ದೀಪೋತ್ಸವ ಮಾಡ್ತಾರೆ. ಈ ಕಡೆ ಒಂದು ಮಠ ಭಾನುವಾರ ಬರೋ ಭಕ್ತಾದಿಗಳು ಅವ್ರ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಬಂದು ಇದ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಇದು ಗಟ್ಟು ಗಂಗಮ್ಮ ಅಂದ್ರೆ ಇದು. ಇವಾಗ ನೀವು ಇಲ್ಲೇನಾದರೂ ರೌಂಡ್ ಹಾಕಿ ಪೂಜೆ ಮಾಡ್ಕೊಂಡು ಹೋದ್ರೆ ನಿಮ್ಮ ಮನೆಯಲ್ಲಿ ಬೆಳಗ್ಗೆ 4 ಗಂಟೆಯಿಂದ 5 ಗಂಟೆ ಒಳಗೆ ನಿಮ್ ಮಕ್ಕಳಾದ್ರೂ ಹಿಂಗ ನನಗಾಯ್ತು ಅಂತ ಹೇಳ್ತಾರೆ, ನಿನ್ನ ಹೆಂಡತಿ ಆದ್ರೂ ಹೇಳ್ತಾರೆ, ಇಲ್ಲ ಅಂದ್ರೆ ನಿನ್ನ ಒಂದು ಪರ್ಲಂಗ್ ಹೋದ ತಕ್ಷಣ ಒಂದು ಹಾವು ಆದ್ರೂ ಕಾಣಿಸುತ್ತೆ. ಇದು ನಿದರ್ಶನ. ಇನ್ನೇನಾದ್ರೂ ಬೇಕಾಗ್ದ್ರೆ ನೀವು ನೋಡ್ಲೇಬೇಕು ಅಂತ ನೀವೇನಾದ್ರೂ ಪರೀಕ್ಷೆ ಮಾಡಂಗಿದ್ರೆ ನೀವು ನಿಮ್ ಮನೆಯಿಂದ ಹಾಲು ಎತ್ಕೊಂಡು ಬನ್ನಿ, ಕದ್ದೂರ ಏನೇನಿದೆಯೋ ಪೂಜೆಗೆ ಏನೇನ್ ಇಕ್ತಿರೋ ಅದೆಲ್ಲ ಎತ್ಕೊಂಡು ಬಂದ್ರೆ 11:20 ಬನ್ನಿ ಗವಿಯಲ್ಲಿಗೆ, ಅಲ್ಲಿ ಪೂಜೆ ಮಾಡ್ರೆ ಸೋಲ ಎತ್ಕೊಂಡು ಬಂದು ಮಾಡಿರೋದು, ಇದು ದೇವರು ಮಾಡಿರೋದು, ನಾವು ಮಾಡಿರೋದು, ಮಾನವರಲ್ಲ, ಸಾಧುವರಿಗೆಲ್ಲ ಒಂದೊಂದು ಜಾಗ ದೇವರು 2.5 ಇಲ್ಲಿ ಕುರುಡುಮಲೆಯಿಂದ ಆ ಕಡೆ ಗಾಲಿ ಬರೋದು, ಇಲ್ಲಿ ಕೈವಾರದಿಂದ ಬಿಟ್ಟರೆ ಇಲ್ಲೆಲ್ಲೂ ಗಾಲಿ ಹೋಗಲ್ಲ, ಅವಕಾಶ ಇಲ್ಲ, ಅವಕಾಶನೇ ಇಲ್ಲ. ತುಂಬಾ ಧನ್ಯವಾದಗಳು ವಿಶ್ವತ್ ಹೇಳಿದ್ದಕ್ಕೆ. ಬೆಳಗಿನಿಂದ ಶ್ರೀನಿವಾಸಪುರದಿಂದ ಪ್ರಾರಂಭ ಆಗಿ ಈ ಒಂದು ಗಟ್ಟು ದೇವಸ್ಥಾನಕ್ಕೆ ಕಟ್ಟಿರುವಂತಹ ಮಹಾದ್ವಾರದಿಂದ ಬಂದು ಗಟ್ಟು ದೇವಸ್ಥಾನದಲ್ಲಿ ಮೇಲೆ ಕಟ್ಟಿರುವಂತಹ ದೇವಸ್ಥಾನ ಆಗಿರ್ಬೋದು, ಗಂಗಮ್ಮನ ದೇವಸ್ಥಾನ ಆಗಿರ್ಬೋದು, ಮೇಲೆ ಇರುವಂತಹ ಎಲ್ಲ ಲೊಕೇಶನ್ ಆಗಿರ್ಬೋದು ನೋಡಿ, ಗವಿಯನ್ನೆಲ್ಲ ಒಳಗು ಹೋಗಿ ಸರ್ಚ್ ಮಾಡಿ ಎಲ್ಲ ನೋಡಿದ್ದೀವಿ. ಇಲ್ಲಿ ಮೇಸ್ತ್ರಿ ನಾಗಣ್ಣ ಅಂತವರು ಅನ್ನೋರು ಒಂದು ಸುಮಾರು 15-20 ವರ್ಷಗಳ ಹಿಂದೆ
ನಿದ್ದೆ ಮಾಡ್ತಿರ್ಬೇಕಾದ್ರೆ ಗಂಗಮ್ಮ ತಾಯಿ ಬಂದು ಅವ್ರಿಗೊಂದು ಗುಡಿ ಕಟ್ಟಿಕೊಡಿ ಅಂತ ಹೇಳಿಬಿಟ್ಟು ಕೇಳ್ದಂಗೆ ಅವರು ಒಂದು ಗುಡಿ ನಿರ್ಮಾಣ ಮಾಡಿ ಅದರ ನಂತರ ಈ ಗಟ್ಟಿಗೆ ಇರುವಂತ ಹೆಸರು ಭೈರವಗಟ್ಟು ಅಂತ ಕರೀತಾರೆ. ಕೆಳಗಡೆ ಗವಿಯಲ್ಲಿ ಭೈರವೇಶ್ವರ ಪ್ರತಿಷ್ಠಾಪನೆ ಇದೆ, ಅದಕ್ಕೋಸ್ಕರ ಮೇಲುಗಡೆ ಕೂಡ ಒಂದು ಭೈರವೇಶ್ವರನ ದೇವಸ್ಥಾನವನ್ನು ನಿರ್ಮಾಣ ಬಹಳ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ. ಭೈರವೇಶ್ವರ, ಕಾಲಭೈರವೇಶ್ವರ ಮತ್ತು ಆಂಜನೇಯ ಸ್ವಾಮಿ ವಿಗ್ರಹಗಳ ಸಮೇತ ತುಂಬ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಅನೇಕ ಉಚಿತವಾಗಿ ಮದುವೆ ಮಾಡಿಕೊಂಡು ಹೋಗೋರು ಕೂಡ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಪ್ರತಿ ಭಾನುವಾರ ಕೂಡ ಇಲ್ಲಿ ಗಂಗಮ್ಮನಿಗೆ ಬಲಿದಾನ ಕೊಟ್ಟು ಪೂಜೆಗಳು ನಡೀತಾ ಇರುತ್ತೆ. ಇಲ್ಲಿಗೆ ಅನೇಕ ಜನ ಬರಬೇಕು ಅಂತ ಇವಾಗ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಒಂದು ಆಸೆ ಆಗ್ಬೋದು. ಆ ಗವಿಯನ್ನೆಲ್ಲ ನೋಡಿದ ಮೇಲೆ ಎಲ್ಲೂ ಇಲ್ಲದಿರುವಂಥ ಗವಿ ಇಷ್ಟು ಹತ್ತಿರದಲ್ಲಿರಬೇಕಾದ್ರೆ ನಾವು ನೋಡಬೇಕು ಅನ್ನಿಸ್ಬೋದು. ನೀವು ನೋಡಬೇಕಾದ್ರೆ ಇಲ್ಲಿಗೆ ಬರುವಂಥ ಲೊಕೇಶನನ್ನು ಮ್ಯಾಪಲ್ಲಿ ಹಾಕಿರ್ತೀವಿ. ಆ ಮ್ಯಾಪನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ನಿಮ್ಮ ಮೊಬೈಲ್ನಲ್ಲಿ, ಆ ಲಿಂಕನ್ನು ಓದ್ಕೊಳ್ಳಿ, ನೀವು ನೇರವಾಗಿ ಇಲ್ಲಿ ಬರ್ಬೋದು. ಇನ್ನೂ ಇಲ್ಲ ಅಂದರೆ ನೇರವಾಗಿ ಶ್ರೀನಿವಾಸ್ಪುರ ಬಂದು ಯಾರನ್ನು ಕೇಳಿದರೂ ಕೂಡ ಗವಿಗಟ್ಟುಗೆ ಬರ್ಬೋದು. ಮುಳಬಾಗಲು ರೋಡಲ್ಲಿ 1 ಕಿಲೋಮೀಟರ್ ದೂರ ಬಂದು ಲೆಫ್ಟ್ ತಿರ್ಕೊಂಡು ಹೊಗಳಿಗೆ ರೋಡಲ್ಲಿ 1.5 ಕಿಲೋಮೀಟರ್ ಬಂದರೆ ಮತ್ತೆ ಲೆಫ್ಟ್ಗೆ ಅಲ್ಲಿ ಬೋರ್ಡ್ ಹಾಕಿದ್ದೀವಿ, ಮಹಾದ್ವಾರ ಕಟ್ಟಿದ್ದೀವಿ. ಅದ್ರ ಮೂಲಕ ಬಂದರೆ ಕೇವಲ 1 ಕಿಲೋಮೀಟರ್ ಮಾತ್ರ ಆಗುತ್ತೆ. ಭಾಳ ಸುಂದರವಾದ ಜಾಗ. ಇಲ್ಲಿಗೆ ಒಂದು ಸಲ ನೀವು ವಿಸಿಟ್ ಕೊಟ್ಟಿದ್ದೆ ಆದರೆ ಮತ್ತೆ ಹೋಗಬೇಕು ಅನಿಸೋದಿಲ್ಲ. ನಾವು ಸಹ ಚಾನಲ್ನವರು ಬೆಳಗ್ಗೆ ಬಂದವರು ಒಂದು 1/2 ಗಂಟೆ 1 ಅವರ್ನಲ್ಲಿ ಮಾಡ್ಕೊಂಡು ಹೋಗೋಣ ಅಂದರೆ ದಿನ ಪೂರ್ತಿ ಇದ್ದೋಗಿದ್ದೀವಿ, ಅಷ್ಟು ಸಂತೋಷವಾಗಿದೆ. ಈ ಗವಿಯಲ್ಲಂತೂ ಒಳಕ್ಕೆ ಹೋದರೆ ನೀವು ಈ ಪ್ರಪಂಚದಲ್ಲಿ ಎಲ್ಲಿ ಕೂಡ ಯಾವುದೇ ಎಸಿ ರೂಮ್ ನೋಡಲ್ಲ, ಅಷ್ಟು ಚೆನ್ನಾಗಿದೆ ಎಸಿ ರೂಮ್. ಅಲ್ಲಿ ಎಸಿ ಗಾಳಿ ವಾತಾವರಣ, ಆ ಗಾಳಿಯು ಈ ವೆಂಕಟರೆಡ್ಡಿ ಅಣ್ಣವರು ಹೇಳುವ ಪ್ರಕಾರ ಕುರುಡುಮಲೆಯಿಂದ ಮತ್ತು ಒಳ್ಳೆಯ ಎಲ್ಲಿಂದ ಕೈವಾರದಿಂದ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಎಂಥ ವಿಸ್ಮಯ ನೋಡಿ, ಈ ವಿಸ್ಮಯವನ್ನು ತಾವು ಬಂದು ಆನಂದ ಪಡ್ತೀರ ಅಂತ ಹೇಳ್ಬಿಟ್ಟು ಹೇಳ್ತಾ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ವಿಡಿಯೋ ಅನ್ನು ನೋಡಲು ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.